ಕಾರಣವಾಗಿ ಎಲ್ರಿಗೂ ಗೊತ್ತಿರುತ್ತೆ. ಆ ಹೋಟೆಲ್ ನಲ್ಲಿ ಮೊನ್ನೆ ಯಾವ ಕಾರಣಕ್ಕೆ ಕಲೆಕ್ಷನ್ ಮಾಡಿದ್ರು? ಎಲೆಕ್ಷನ್ ಕಲೆಕ್ಷನ್. ಈ ಸೆಂಟರ್ ಗಳನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ, ರೂಮ್ ಒಳಗೆ ಮನೆಯೊಳಗೆ, ಈಗ ಬೀದಿಗೆ ಬಂದಿದೆ ಈ ಕಲೆಕ್ಷನ್ ಸೆಂಟರ್ಸ್. ಇದು ಒಂದು ಅಕ್ಷಮ್ಯ ಅಪರಾಧ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಒಂದು ಪ್ರಶ್ನೆ ಇದೆ ಇಲ್ಲಿ, ತಪ್ಪು ಮಾಡಿದವರ ಮೇಲೆ ಕಾನೂನು ತಕೊಳ್ಳೋದು ಒಂದು ಭಾಗ, ತಪ್ಪು ಮಾಡಿದವರ ಮೇಲೆ ಸವಾರಿ ಮಾಡೋದು ಇನ್ನೊಂದು ಭಾಗ. ಯಾವುದೋ ಒಂದು ಕಂಪನಿಯಲ್ಲಿ ಇಷ್ಟು ದೊಡ್ಡ ಜನ ಸಂಖ್ಯೆಯಲ್ಲಿ ಅದರಲ್ಲಿ ಅದನ್ನು ಡಿಪೆಂಡ್ ಆಗಿರುವವರು, ಅವರಿಗೆ ಈ ಕೆಲಸ ಮಾಡುವುದರಿಂದ ಅವರ ಕಾರ್ ಕಂತು ಇನ್ಸ್ಟಾಲ್ಮೆಂಟ್ ಕಟ್ಟಕ್ಕಾಗಲ್ಲ, ಅವರ ಮನೆಯವರಿಗೆ ಊಟ ಹಾಕಕ್ಕಾಗಲ್ಲ. ಒಂದು ಮಾನವೀಯತೆ ಅಂತ ಹೇಳುವಂತ ಶಬ್ದಕ್ಕೆ ಅರ್ಥ ಇಲ್ವಾ? ಹಂಗಾರೆ ಮಾನವೀಯತೆ ಮಾನವೀಯ ನೋಡಿ, ಕಾನೂನು ಪ್ರಕಾರ ಕೈಗೊಂಡು ಅಲ್ಲಲ್ಲ. ನಾನು ಚರ್ಚೆ ಮಾಡಲ್ಲ, ಚರ್ಚೆ ಮಾಡಲ್ಲ ಸರ್ ಇದು ಸತ್ಯಕ್ಕೆ ದೂರವಾದಂತ ಮಾತು. ನೀವು ಕಂಪನಿಯ ಸಿಇಒ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ, ಕಂಪನಿಗೆ ಬೇಕಾದ್ರೆ ಪೆನಾಲ್ಟಿ ಹಾಕಿ. ಇವರಿಗೆ ಸಿಇಒರಿಗೆ ಅನ್ಯಾಯ ಆಗ್ತಾ ಇತ್ತು ಅಂತ ಹೇಳಿದಾಗ ಇದನ್ನು ರೈಸ್ ಮಾಡಿದವರು ನಾವು. ಓಲಾ ಕಂಪನಿಯವ್ರ ಜೊತೆ ಹಿಂಗೆ ಕಂಪ್ಲೇಂಟ್ ಇದೆ ಅಂತ ಹೇಳಿ ಇದರ ಬಗ್ಗೆ ಪರಿಹಾರ ಸೂತ್ರಗಳನ್ನು ಕೊಡಬೇಕು ಅಂತ ಹೇಳಿದವರು ನಾವು. ಎರಡನೇದಾಗಿ ನಾನು ನಮ್ಮ ವಿಚಾರವನ್ನ ಪ್ರಸ್ತಾಪ ಮಾಡ್ತೇನೆ, ಅದರ ಪರೋಕ್ಷ ವಿಚಾರದ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡಲಿಲ್ಲ. ಯಾಕೆಂತ ಹೇಳಿದ್ರೆ ಇವತ್ತು ನಡೆಯುವಂತ ವಿದ್ಯಮಾನ ಸಾರ್ವಜನಿಕ ವಲಯದಲ್ಲಿ ನಡೆಯುವಂತ ವಿಚಾರಗಳನ್ನು ತಕ್ಕೊಂಡು ನಾವು ಮುಂದೆ ಹೋಗಬೇಕಾಗಿದೆ. ಸಿಇಒ ಮೇಲೆ ಯಾಕೆ ಆಕ್ಷನ್ ತಗೊಳ್ಳಿಲ್ಲ? ಮಾರ್ಗಕ್ಕೆ ಇಳಿದಂತ ಆ ಬೈಕ್ಗಳನ್ನ ಸೀಜ್ ಯಾಕೆ ಮಾಡಲಿಲ್ಲ ಇಷ್ಟ ತನಕ? ಎರಡು ತಿಂಗಳಾಯ್ತು ನೋಟಿಸ್ ಕೊಡ್ತಾರೆ, ಬರೀ ನೋಟಿಸ್ ಕೊಡುವುದರಲ್ಲೇ ಕಾಲ. ನೋಟಿಸ್ ಕೊಟ್ಟು ಕಲೆಕ್ಷನ್ ಮಾಡುದು ಒಂದು, ಎರಡನೇದಾಗಿ ನೋಟಿಸ್ ಕೊಟ್ಟು ಕಲೆಕ್ಷನ್ ಆಗಿದ್ರೆ ಈ ರೀತಿ ಮಾಡುದು ಇನ್ನೊಂದು. ಇದು ನ್ಯಾಯ ಅಲ್ಲ. ಪಕ್ಷದ ರಾಜ್ಯಾಧ್ಯಕ್ಷರ ಬಗ್ಗೆ ಕಾಂಗ್ರೆಸ್ ಆರೋಪ ಮಾಡಿದೆ, ಡೈರಿ ರಹಸ್ಯ ಇದೆ 1800 ಕೋಟಿ ಅಂತ. ಸರ್ ನಾನು ಇದನ್ನ ಕೇಳಿದ್ರೆ ನನಗೆ ನಗೆ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಅಯ್ಯೋ ಇವರಿಗೆ ಏನು ಇಶ್ಯೂ ಇಲ್ಲದಾಗ ಈ ಇಶ್ಯೂ ಅನ್ನು ರೈಸ್ ಮಾಡಿ ಇವರೇ ಒಂದು ಅದನ್ನ ಕೌಂಟರ್ ತಗೊಳ್ತಾರ. ಸರ್ 5 ವರ್ಷ ಕರ್ನಾಟಕದಲ್ಲಿ ಅವರ ಆಡಳಿತ ಇತ್ತು. ಇದು ಯಾವ ಇಶ್ಯೂ ಇದೆ ಸರ್? 2009-10 5 ವರ್ಷ ಅವರದಿತ್ತು. ಎಲ್ಲ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಅವರ ಕೈಯಲ್ಲಿತ್ತು, ಕಾನೂನು ಅವರ ಕೈಯಲ್ಲಿತ್ತು, ಎಲ್ಲವಿತ್ತು. ತನಿಖೆ ಮಾಡಿಲ್ಲ. ಇಲ್ಲಿ ಬಿಡಿ, ಇದನ್ನು ದೊಡ್ಡ ರೀತಿಯಲ್ಲಿ ಇದು ಡೆಲ್ಲಿಗೆ ಹೋಗಿದೆ, ಮತ್ತೊಂದು ಹೋಗಿದೆ, ಸಿಬಿಐ ತನಿಖೆ ಮಾಡಬೇಕು ಅಂತ ಹೇಳಿದ್ರೆ ಕೇಂದ್ರದಲ್ಲಿ ಕೂಡ ಇವರದೇ ಸರ್ಕಾರ ಇತ್ತು. ಇಂತ ಒಂದು ಸಂಗತಿಗಳನ್ನ ಒಂದು ನಗೆಪಾಟಲ್ಗೆ ಈಡಾಗುವಂತ ಒಂದು ವ್ಯವಸ್ಥೆ. ಸಿಬಿಡಿಟಿ ಅವರು ಅವತ್ತೇ ಹೇಳಿದ್ರು, ಒಮ್ಮೆ ಬಂದಿತ್ತು ಈ ಇಶ್ಯೂಗಳು, ಬಂದಾಗ ಹೇಳಿದ್ರು ಇದು ಯಡಿಯೂರಪ್ಪನ ಸಿಗ್ನೇಚರ್ ಅಲ್ಲ ಅಂತ ಹೇಳಿದ್ರು. ಇಷ್ಟೆಲ್ಲ ಆದ ಮೇಲೆ ತಾವೇ ತೋಡಿದ ಗುಂಡಿಗೆ ತಾವೇ ಬೀಳುವಂತ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ನವರಿಗೆ ನಿರ್ಮಾಣ ಆಗಿದೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಇದರ ಬಗ್ಗೆ ಬೇರೆ ಚರ್ಚೆಯ ಅವಶ್ಯಕತೆಗಳಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೆ. ನಾನು ಇವತ್ತು ಆಗ್ರಹ ಮಾಡ್ತೇನೆ, ಡೈರಿ ಭಾರಿ ಡೈರಿಗಳು ಬಂದಿದೆ ಇಲ್ಲಿ. ಯಾರ್ದೆಲ್ಲ ಬಂದಿದೆ? ಗೋವಿಂದರಾಜರದ್ದು ಬಂದಿದೆ, ಡಿ ಕೆ ಶಿವಕುಮಾರದ್ದು ಬಂದಿದೆ, ಭಾರಿ ಡೈರಿಗಳು. ಎಲ್ಲಾ ಡೈರಿಗಳು ಕೂಡ ಮುಚ್ಚಿಯೇ ಹೋಗಿದೆ. ಯಾಕೆ ಕಾರಣ ಯಾಕೆಂದು ನಮ್ಗೆ ಗೊತ್ತಿಲ್ಲ. ಅವರದನ್ನ ತನಿಖೆ ಮಾಡುವಂತ ಪ್ರಕ್ರಿಯೆಗಳನ್ನ ಪ್ರಾರಂಭ ಮಾಡಿದ್ದಾರೆ. ಇದು ತನಿಖೆ ಮುಂದುವರಿತಾ ಇತ್ತು. ಯಾರು ಈಗ ನಾವ್ಯಾರು ತನಿಖೆ ಮಾಡೋದು ಬೇಡ ಅಂತ ಯಾರು ಹೇಳಲಿಲ್ಲ. ನಾನು 25ನೇ ತಾರೀಕಿಗೆ ಬೆಳಿಗ್ಗೆ 11 ಗಂಟೆಗೆ ನಾಮಪತ್ರವನ್ನು ಸಲ್ಲಿಸುವಂತಿದ್ದೇನೆ. ಬೆಳಿಗ್ಗೆ 9 ಗಂಟೆಗೆ ರಾಧಾಕೃಷ್ಣ ಮಂದಿರದಲ್ಲಿ ದೇವಸ್ಥಾನದಲ್ಲಿ ನಾನು ಪೂಜೆಗಳನ್ನು ಸಲ್ಲಿಸಿ ಸಂಜಯ ನಗರ ವಾರ್ಡ್ನ ರಾಧಾಕೃಷ್ಣ ಮಂದಿರದಲ್ಲಿ ಪೂಜೆಗಳನ್ನು ಸಲ್ಲಿಸಿ ಅಲ್ಲಿಂದ 10:30 ಗಂಟೆಗೆ ಮೈಸೂರು ಬ್ಯಾಂಕ್ನ ಪಕ್ಕ ಇರುವಂಥ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿ ನಮ್ಮ
ಹಿಂಬಾಲಕರು, ನಮ್ಮ ಪಕ್ಷದ ಪ್ರಮುಖರು, ನಮ್ಮ ಕಾರ್ಯಕರ್ತರು ಯಾರೆಲ್ಲ ಬರ್ತಾರ ಅವರ ಜೊತೆ ಜಿಲ್ಲಾಧಿಕಾರಿ ಕಚೇರಿ ತೆರಳಿ 11 ಗಂಟೆಗೆ ನನ್ನ ನಾಮಪತ್ರ ಸಲ್ಲಿಸುವನಿದ್ದೇನೆ. ನಾನು ನಿಮ್ಮ ಮುಖಾಂತರ ಎಲ್ಲರನ್ನು ವಿನಂತಿ ಮಾಡ್ತೇನೆ, ಬನ್ನಿ ಆಶೀರ್ವದಿಸಿ ಮತ್ತು ನನ್ನ ಯಶಸ್ಸಿಗೆ ನಿಮ್ಮೆಲ್ಲ ಶುಭಾಶಯಗಳನ್ನು ತಿಳಿಸಿ ಅಂತ ಹೇಳಿ ಸಾರ್ವಜನಿಕರಿಗೆ ನಿಮ್ಮ ಮೂಲಕ ವಿನಂತಿ ಮಾಡಿ. ನಿಮ್ಮ ವಿರುದ್ಧ ದೇವೇಗೌಡರು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಾಗ್ತಿತ್ತು, ನಲುವ ಗೌಡರ ವಿರುದ್ಧ ಅಳುವ ಗೌಡರ ಸ್ಪರ್ಧೆ ಅಂತ. ಈಗ ನಾನೇನು ಅವರ ಬಗ್ಗೆ ಮಾತಾಡಿಲ್ಲ, ನೀವು ನನ್ನಲ್ಲಿ ಪ್ರಶ್ನೆಗಳನ್ನು ಕೇಳಿದಾಗ್ಲೂ ನಾನು ಹೇಳಿದೆ ದೊಡ್ಡ ಗೌಡರು ಅಂತ ಹೇಳಿದೆ, ನನ್ನ ಅಳುವ ಗೌಡರು ಅಂತ ಹೇಳಿದೆ. ದೊಡ್ಡ ಗೌಡರ ಬಗ್ಗೆ ನನಗೆ ಗೌರವ ಇದೆ, ಈ ದೇಶದ ಪ್ರಧಾನಮಂತ್ರಿ ಆಗಿದ್ರು. ಆದ್ರೆ ಅವರ ವಿರುದ್ಧ ಸ್ಪರ್ಧೆ ಮಾಡ್ಲಿಕ್ಕೆ ನನಗೆ ಭಯನೂ ಇಲ್ಲ, ಹೆದರಿಕೆನೂ ಇಲ್ಲ, ಆತಂಕನೂ ಇಲ್ಲ ಅಂತ ಹೇಳುವಂತ ಮಾತನ್ನು ಅವತ್ತು ಹೇಳಿದರೆ ಇವತ್ತು ಹೇಳ್ತೇನೆ. ಮತ್ತು ನನ್ನ ಕಾರ್ಯಕರ್ತರಿಗೆ ಸ್ವಲ್ಪ ನಿರಾಸೆ ಆಗಿದೆ, ನಮ್ಮ ಕಾರ್ಯಕರ್ತರು ಸರ್ ಒಮ್ಮೆ ಅವರ ವಿರುದ್ಧ ನಮ್ಮ ಇಲೆಕ್ಷನ್ ಮಾಡ್ಬೇಕಿತ್ತು ಅಂತ ಹೇಳುವಂತ ಉತ್ಸಾಹದಲ್ಲಿದ್ರು, ನಿನ್ನೆಯಿಂದ ಸ್ವಲ್ಪ ಕಾರ್ಯಕರ್ತರು ಸಹ ಕಮ್ಮಿ ಆಗಿದೆ. ಅದು ಯಾರೇ ಬರಲಿ ಸರ್, ನಾವು ಕ್ಯಾಂಡಿಡೇಟ್ ಬಗ್ಗೆ ಆಲೋಚನೆ ಮಾಡಲ್ಲ. ನಾನು ಫಸ್ಟ್ ಟೈಮ್ ಲೋಕಸಭೆಗೆ ನಿಂತದ್ದೇ ವೀರಪ್ಪ ಮೊಯ್ಲಿಯವರ ವಿರುದ್ಧ, ಅವರು ಮುಖ್ಯಮಂತ್ರಿಯಾಗಿ ಹೊರಗೆ ಬಂದ ಮೇಲೆ ಅವರ ವಿರುದ್ಧ ನಾನು ಸ್ಪರ್ಧೆ ಮಾಡಿ ಗೆದ್ದಿರೋ. ಆದ ಕಾರಣ ನಾವು ಯಾರು ನಮಗೆ ನಮ್ಮ ವಿರೋಧಿ ಅಂತ ಹೇಳುವುದಕ್ಕಿಂತಲೂ ನಮ್ಮ ಸಂಘಟನೆಯ ಶಕ್ತಿ ಎಷ್ಟು, ನಮ್ಮ ಪಕ್ಷದ ವಿಚಾರಗಳೆಷ್ಟು, ನಮ್ಮ ನಾಯಕರ ಇವತ್ತು ಯಾರು ಎಲ್ಲರೂ ಹೇಳ್ಬೋದು. ನಾನು ನಿನ್ನೆ ಯಾರೋ ಮಾಧ್ಯಮದಲ್ಲಿ ಹೇಳಿದನ್ನು ಕೇಳಿದೆ, ಮೋದಿ ಮೋದಿ ಅಂತ ಹೇಳ್ತಾರೆ, ಇವ್ರು ಯಾರು ಏನು ಮಾಡಿಲ್ಲ ಅಂತ ಹೇಳಿ. ಮೋದಿ ನಮ್ಮ ನಾಯಕರೇ ಮಾಡಿದ್ರೆ ಅದನ್ನು ನಾವು ಮಾಡಿದ್ದೆದು, ಮತ್ತೆ ಯಾರು? ಆದ ಕಾರಣ ನಾನು ಕೇಳ್ತಾ ಇರುವಂತದ್ದು, ಇವತ್ತು ಈ ದೇಶದಲ್ಲಿ ದೊಡ್ಡ ಚುನಾವಣೆ ಇಶ್ಯೂ ಅಂತ ಹೇಳಿದ್ರೆ ಈ ದೇಶಕ್ಕೆ ಒಬ್ಬ ಸಮರ್ಥ ನಾಯಕ ಬೇಕು ಅಂತ ಹೇಳುವಂತದ್ದು 100ಕ್ಕೆ 100 ಜನ ಒಪ್ಪಿಕೊಂಡಿದ್ದಾರೆ. ಆ ಸಮರ್ಥ ನಾಯಕ ಯಾರು ಅಂತ ಹೇಳುವಂತದ್ದು ಮಾತ್ರ ಇವತ್ತಿನ ಪ್ರಶ್ನೆ. ಸರ್, ಈಗ ನಿಮ್ಮ ಮೊನ್ನೆಯ ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು, ಏರ್ ಸ್ಟ್ರೈಕ್ ಗಳಿರ್ಬೋದು, ನಾವು ಇದರೆಲ್ಲ ಕ್ರೆಡಿಟ್ ಹೋಗುವಂತದ್ದು ಅದು ಮಿಲಿಟರಿ ಅವರಿಗೆ ಹೋಗ್ಬೇಕು, ನಾವೇನು ಇದರ ಕ್ರೆಡಿಟ್ ಅನ್ನು ತಗೊಳ್ತಾ ಇಲ್ಲ. ಆದ್ರೆ ಆ ಮಿಲಿಟರಿ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟು, ಆ ಮಿಲಿಟರಿ ಅವರಿಗೆ ಮೋಟಿವೇಶನ್ ಕೊಟ್ಟು, ಎಸ್ ಯು ಗೋ ಹೆಡ್, ನಾವಿದ್ದೇವೆ ನಿಮ್ ಜೊತೆ ಅಂತ ಹೇಳುವಂತ ಒಂದು ಆ ಕೆಲಸ, ಅದು ಜನರಿಂದ ಅಪ್ರಿಶಿಯೇಟ್ ಆಗಿರುವಂತದ್ದು. ನಾನು ಬೇರೆ ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ ಸರ್. ಅದೇ ದೊಡ್ಡಗೌಡರು ಹೇಳಿದ್ದಾರೆ, ಬಿಜೆಪಿಯನ್ನ ಎರಡಂಕಿ ದಾಟೋದಕ್ಕೆ ಬಿಡೋದಿಲ್ಲ, ನಾನು ಸಿದ್ದರಾಮಯ್ಯ ಜೊತೆ ಹೋರಾಟ ಮಾಡ್ತೀವಿ. ಸರ್, ಅವ್ರು ಇರೋದು ಎರಡು, ಹಾಗಾಗಿ ಎರಡರ ಬಗ್ಗೆ ಅವ್ರಿಗೆ ಭಾರಿ ಇಂಟ್ರೆಸ್ಟ್, ಅದ್ರ ನಂತದ್ದಿಲ್ಲ. ಸರ್, ನಿಮ್ ನಾನು ಹೇಳ್ತೀನಿ, ನನ್ನಲ್ಲಿ ಎರಡು ಪ್ರಶ್ನೆಗಳು ಎಲ್ಲ ಮಾಧ್ಯಮದವರು ಕೇಳ್ತಾರೆ. ನಿಮ್ಮಲ್ಲಿ ಶಾಸಕರ ಸಂಖ್ಯೆ ಕಡಿಮೆ ಆಗಿದೆ, ಮತ್ತೆ ಅವರಿಬ್ಬರು ಒಟ್ಟಾಗಿದ್ದಾರೆ ಅಂತ ಹೇಳುವಂತದ್ದು. ಸರ್, ಹೊರಗೆ ಒಟ್ಟಾದ್ರು ಒಳಗೆ ಹೆಂಗಿದೆ ಅಂತ ನಿಮಗೆ ಗೊತ್ತಿದೆ, ಅದರ ಪ್ರಶ್ನೆ ನಾನು ಮಾತಾಡಲ್ಲ. ಸರ್, ನಾವು ಇವತ್ತು ಚುನಾವಣೆ ಫೈಟ್ ಮಾಡೋದು ನಮ್ಮ ವಿಚಾರ, ನಮ್ಮ ಕೇಡರ್ ಸ್ಟ್ರೆಂತ್ ಮೇಲೆ, ನಮ್ಮ ದೇಶದ ಇಶ್ಯೂಗಳ ಮೇಲೆ. ನಮ್ಮ ಇವತ್ತಿನ ಚುನಾವಣೆ ನ್ಯಾಷನಲ್ ಇಶ್ಯೂಸ್, ಲೋಕಲ್ ಇಶ್ಯೂಸ್. ಸರ್, ನಾನು ಇಷ್ಟವರೆಗೆ ಸಾಧಾರಣ ಒಂದು 10 ದಿನಗಳಿಂದ ನಾನು ವ್ಯಾಪಕ ಪ್ರವಾಸ ಮಾಡ್ತೇನೆ. ಎಲ್ಲಿಯೂ ನಾನು ಕಾಂಗ್ರೆಸ್ನವರ ಮೇಲೆ ಆಗಲಿ JDSನವರ ಮೇಲೆ ನಾನು ದಾಳಿ ಮಾಡಿಲ್ಲ. ನಮಗೆ ಅಗತ್ಯನೇ ಇಲ್ಲ, ಯಾಕಂದ್ರೆ ನಾವು ಮಾಡಿದ್ದು ಹೇಳಲಿಕ್ಕೆ ನಮಗೆ ತಿಂಗಳುಗಟ್ಟಲೆ ಬೇಕು. ಜನ ನಾವು ಮಾಡಿದ್ದನ್ನೇ ಒಪ್ಕೊಳ್ತಾರೆ, ಅವರು ಏನು ಮಾಡೋದವ್ರ ಬಗ್ಗೆ ಯಾಕೆ ಮಾತಾಡ್ತೀರಿ ಸರ್ ಅಂತ ಕೇಳ್ತಾರೆ ಅವರು. ಸರ್, ಈಗ ಕಲಬುರಗಿಯಲ್ಲಿ ಉಮೇಶ್ ಜಾಧವ್ನ ಕರ್ಕೊಂಡು ಬಂದು ಅಭ್ಯರ್ಥಿ ಮಾಡಿದ್ರಿ ಈಗ ಕಾಂಗ್ರೆಸ್ನಿಂದ, ಸೊ ಅದೇ ಕ್ಲಿಯರ್ ಆಯ್ತು ಟಿಕೆಟ್. ಬಟ್ ಬೆಂಗಳೂರು ದಕ್ಷಿಣದಲ್ಲಿ ಎಲ್ಲಾ ಮೀಟಿಂಗ್ ಗಳನ್ನು ಮಾಡಿ ಅಶೋಕ್ ಅವ್ರ ನೇತೃತ್ವದಲ್ಲಿ ತೇಜಸ್ವಿನಿ ಅವ್ರ ಹೆಸರನ್ನ ಫೈನಲ್ ಮಾಡಿ ದೆಹಲಿಗೆ ಕಳಿಸ್ಕೊಟ್ರು ಕೂಡ, ಇದುವರೆಗೂ ಕೂಡ ಯಾಕೆ ಅವ್ರ ಹೆಸರನ್ನ ಟಿಕೆಟ್ ಘೋಷಣೆ ಮಾಡಿಲ್ಲ? ಅದಕ್ಕೇನಾದ್ರೂ ಕಾರಣಗಳಿದೆಯಾ, ಅಥವಾ ಪಕ್ಷದಲ್ಲಿ ಅವ್ರಿಗೆ ಟಿಕೆಟ್ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಏನಾದ್ರೂ ಪ್ರಯತ್ನಗಳು ನಡೆದಿದೆಯಾ, ಹೇಗೆ? ಸರ್, ಸೆಂಟ್ರಲ್ ಪಾರ್ಲಿಮೆಂಟರಿ ಬೋರ್ಡ್ ನಮ್ಮಲ್ಲಿ ಅಲ್ಟಿಮೇಟ್ ಅಥಾರಿಟಿ. ನಾವಿಲ್ಲಿ ಡಿಸಿಷನ್ ಮಾಡಿದ ಪ್ಯಾರಲಲ್ ಆಗಿ ನಮ್ಮ ಕೇಂದ್ರದ ಪಕ್ಷ ಹಲವಾರು ಇಶ್ಯೂಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಡಿಸ್ಕಸ್ ಮಾಡಿ ಅವರು ಫೈನಲೈಸ್ ಮಾಡೋದು. ಅವರು ಯಾಕೆ ಇದನ್ನ ಸ್ವಲ್ಪ ತಡ ಮಾಡಿದ್ದಾರೆ ಅಂತ ಹೇಳುವಂತದ್ರ ಬಗ್ಗೆ ನಾನು ಏನು ಹೇಳುವಂತದ್ದಿಲ್ಲ. ಆದ್ರೆ ನಮ್ಮ ರಾಜ್ಯದಿಂದ ಅವರ ಹೆಸರುಗಳನ್ನ ನಮ್ಮ ಕೋರ್ ಕಮಿಟಿಯ ಮುಖಾಂತರ ಕಳಿಸಿಕೊಡುವ ಕೆಲಸ ಕಾರ್ಯಗಳನ್ನು ಮಾಡಲಾಗಿದೆ. ಅನುಕಂಪ ಹೊಂದಿರೋರು ಒಬ್ಬರೇ ವ್ಯಕ್ತಿಯ ಹೆಸರನ್ನ ಶಿಫಾರಸು ಮಾಡಿದ್ರು ಕೂಡ
ಕೇಂದ್ರ ವರಿಷ್ಠರು ತಡೆ ಹಿಡ್ತಾರೆ ಲೈವ್ ಆನ್ ಆಗಿತ್ತು. ಹಾಗಾಗಿ ರಹಸ್ಯ ಅನ್ನೋದು ಇದುವರೆಗೂ ಅರ್ಥ ಆಗ್ತಾ ಇಲ್ಲ. ಹಲವಾರು ರಹಸ್ಯಗಳನ್ನ ಬಾಹ್ಯವಾಗಿ ಹೇಳಲಿಕ್ಕೆ ಆಗಲ್ಲ, ಅದು ರಹಸ್ಯವಾಗಿ ಇರಬೇಕಾಗುತ್ತೆ ಹೊರಗೆ ಬರುವ. ನೋಡಿ, ನಾನು ಒಂದು ಹೇಳ್ತೇನೆ, ನನ್ನ ವ್ಯಾಪ್ತಿಯಲ್ಲಿ ಬರೋದರ ಬಗ್ಗೆ ನಾನು ಚರ್ಚೆ ಮಾಡುವಂತ ಸೂಕ್ತ ಅಲ್ಲ. ಇದು ಸೆಂಟ್ರಲ್ ಪಾರ್ಲಿಮೆಂಟರಿ ವ್ಯಾಪ್ತಿಯಲ್ಲಿ ಬರುವಂತದ್ದು. ನಾನು ಅದರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ, ನಮ್ಮಲ್ಲಿಂದ ಏನು ಕಳಿಸಿದ್ದೇವೆ ಅಂತ ಹೇಳ್ಬೋದು. ನಾನು ಅಲ್ಲಿ ಏನಾಗಿದೆ ಅಂತ ನಾವು ಹೇಳಕ್ಕೆ ಸಂಪರ್ಕ ಕೊಂಡಿದ್ದೀವಿ. ಯಡಿಯೂರಪ್ಪನವರು ಪಿಸಿ ಮೋಹನ್ ಅವರು ನಿಲ್ತಾರೆ ಅಂತೆಲ್ಲ ಬಹಿರಂಗವಾಗಿ ಘೋಷಣೆ ಮಾಡಿದಂತ ತೇಜಸ್ವಿನಿ ಅವ್ರು ಯಾಕೆ ನಿಲ್ಲಾರಂತ ಯಾಕೆ ಒಮ್ಮೆ ಹೇಳಿಲ್ಲ ಯಡಿಯೂರಪ್ಪನವರು ಈ ಹೆಸರನ್ನ? ಯಡಿಯೂರಪ್ಪರ ಇದಕ್ಕೆ ಉತ್ತರ ಕೊಡಬೇಕು ನಾನೇ. ಮೋದಿಯವರು ವಲಸೆ ಬರ್ತಾರೆ ಅನ್ನೋ ಒಂದು ಸರಿ ಇಷ್ಟರವರೆಗೆ ರಾಜ್ಯ ರಾಜಕೀಯ ಯುನಾನಿಮಿಟಿ ಬರಲಿಕ್ಕೆ ಯಾವ ಪಕ್ಷಗಳಿಗೂ ಸಾಧ್ಯ ಆಗ್ತಾ ಇಲ್ಲ. ಎನ್ಡಿಎ ಗಠಬಂಧನಗಳು ಮಾತ್ರ ವಾಜಪೇಯಿಯವರ ಕಾಲದಿಂದ ಇವತ್ತಿನವರೆಗೆ ಅದನ್ನ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಚುನಾವಣೆಗಳಲ್ಲಿ ಅಂತ ಹೇಳುವಂಥದ್ದು ನಾವು ಕಂಡುಕೊಂಡಂತ ನಗ್ನ ಸತ್ಯ. ನಾನಿವತ್ತು ಕಾಂಗ್ರೆಸ್ನವರಿಗೆ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ, ಕರ್ನಾಟಕದಲ್ಲಿ ನಿಮಗೆ ಭಾರಿ ದೊಡ್ಡ ಅಂತರ ನಿಮಗೂ ಜೆಡಿಎಸ್ನವ್ರಿಗೆ ಇದ್ದ ಮೇಲೆ ಕೂಡ ಅವರಿಗೆ ಅಧಿಕಾರ ಬಿಟ್ಟುಕೊಟ್ರೆ ನಿಮ್ಮ ಉದ್ದೇಶ ಏನಿತ್ತು? ಸಿಂಗಲ್ ಪಾಯಿಂಟ್ ಪ್ರೋಗ್ರಾಮ್ ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡಬೇಕು ಅಂತ ಹೇಳುವಂಥದ್ದು. ಆದರೆ ಆದ ಮರುದಿವಸದಿಂದಲೇ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಈ ಸರ್ಕಾರವನ್ನ ಅಸ್ಥಿರಗೊಳಿಸುವಂತ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ರಿ. ಹಾಗಾದ್ರೆ ನಿಮ್ಮ ಕೊಯಿಲೇಶನ್ನ ಧರ್ಮ ಏನು? ಒಂದು ರೀತಿಯಲ್ಲಿ ನಮಗೆ ಅನ್ನಿಸ್ತದೆ, ಸಿದ್ದರಾಮಯ್ಯನವರು ತನ್ನ ಅಸ್ತಿತ್ವ ಉಳಿಸಿಕೊಳ್ಳಿಕ್ಕೆ ಬೇಕಾಗಿ ತನಗೆ ಮುಖ್ಯಮಂತ್ರಿ ಪಟ್ಟ ಸಿಕ್ಕುವುದಿಲ್ಲ, ಆದ್ರೆ ಇಡೀ ಇಲ್ಲಿಯ ಆಡಳಿತವನ್ನ ತಾನು ಹಿಡ್ಕೊಳ್ಬೇಕು ಅಂತ ಹೇಳುವಂತ ಅವರ ಮಹದಾಸೆ ಇದರ ಹಿಂದೆ ಇತ್ತು. ಅಧಿಕಾರದಲ್ಲಿ ಕೂತಂತ ಜೆಡಿಎಸ್ನವರು ಖಂಡಿತವಾಗಿಯೂ ಅಧಿಕಾರದ ಕುರ್ಚಿಗೆ ಅಂಟಿಕೊಳ್ತಾರೆ. ಆದರೆ ಕುರ್ಚಿಯ ಪ್ರತಿ ಕಾಲನ್ನು ಅಲುಗಾಡಿಸ್ತಾ ಇದ್ದ ಹಾಗೆ ಅವರು ಇವರ ಕಾಲು ಹಿಡಿಲಿಕ್ಕೆ ಬರ್ತಾರೆ. ಇದರಿಂದಾಗಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಬೇಕು ಅಂತ ಹೇಳುವಂತ ಸಿದ್ದರಾಮಯ್ಯ ಇಲ್ಲಿಯ ಈ ಮಹಾಗಠಬಂಧನಿಗೆ ನಾಂದಿ ಹಾಕಿದಾಗ ಕಾಣ್ತದೆ. ಆದ್ರೆ ನಾನು ಸಿದ್ದರಾಮಯ್ಯರಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಸ್ವಾಮಿ ಎಲ್ಲಿ ಹೋಯ್ತು ನಿಮ್ಮ ಮಹಾಗಠಬಂಧನ್ ಎಲ್ಲಿ ಹೋಯ್ತು? ಉತ್ತರ ಪ್ರದೇಶದಲ್ಲಿ ನಿಮ್ಮನ್ನ ಟೇಕನ್ ಫಾರ್ ಗ್ರಾಂಟೆಡ್. ಮಮತಾ ಬ್ಯಾನರ್ಜಿ ಏ ಬಾಗಿಲಿಂದ ಆಚಿನಿಲ್ಲಪ್ಪ ಈಚೆ ಬರಬೇಡಿ ಅಂತ. ಯಾವ ರಾಜ್ಯದಲ್ಲಿ ನಿಮಗೆ ಸುಸೂತ್ರವಾದಂತ ನಿಮ್ಮ ಗಠಬಂಧನ ಆಗ್ಲಿಕ್ಕೆ ಸಾಧ್ಯ ಆಗಿದೆ? ಇದರ ಅರ್ಥ ಇದು ಜನರ ಮಾನಸಿಕತೆ ಬೇರೆ ಬೇರೆ ಪಕ್ಷದ ನಾಯಕರ ಮೇಲೆ ಪ್ರಭಾವ ಬೀರಿದೆ. ಇಡೀ ದೇಶದ ಜನರ ಮನಸ್ಸಿನಲ್ಲಿ ಒಂದು ಭಾವನೆ ಇದೆ, ಈ ಕಾಂಗ್ರೆಸ್ ಇದನ್ನ ಒಂದು ರೀತಿಯಲ್ಲಿ ದೇಶದಿಂದಲೇ ದೂರ ಇಡಬೇಕು ಅಂತ ಹೇಳುವಂಥದ್ದು. ಯಾವುದೋ ಒಂದು ಹಂತದಲ್ಲಿ ಈ ಚುನಾವಣೆಯನ್ನ ನಾವು ಬೇರೆ ಚುನಾವಣೆಗೆ ಹೋಲಿಸ್ತೀವಿ, ಮೊನ್ನೆ ನಡೆದಂತ ಪಂಚರಾಜ್ಯಗಳ ಚುನಾವಣೆಗೆ ಹೋಲಿಸ್ತೀವಿ. ನಾನು ಭಾರಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ, ಈ ಬಾರಿಯ ಚುನಾವಣೆ ಯಾವುದೇ ನಿಮ್ಮ ಸ್ಟೇಟ್ ಇಶ್ಯೂಸ್ ಆರ್ ಲೋಕಲ್ ಇಶ್ಯೂಸ್ ನ ಮೇಲೆ ನಡೆಯಲ್ಲ, ಈ ಬಾರಿಯ ಚುನಾವಣೆ ನ್ಯಾಷನಲ್ ಇಶ್ಯೂಸ್ ಮೇಲೆ ನಡೀತದೆ. ಈ ದೇಶದ ರಕ್ಷಣೆಯ ಬಗ್ಗೆ ಯಾರು ಚೆನ್ನಾಗಿ ತೀರ್ಮಾನ ತಗೊಳ್ಳಬಲ್ಲರು? ಈ ದೇಶದ ಅರ್ಥ ಪರಿಸ್ಥಿತಿಯನ್ನ ಆರ್ಥಿಕ ಪರಿಸ್ಥಿತಿಯನ್ನ ಯಾರು ಸುಸೂತ್ರವಾಗಿ ತಗೊಂಡೋಗಬಲ್ಲರು? ಯಾರು ಜಗತ್ತಿನಲ್ಲಿ ಭಾರತ ದೇಶದ ಗೌರವವನ್ನ ಮಾನವನ್ನ ರಕ್ಷಣೆ ಮಾಡಬಲ್ಲರು? ಯಾರು ಅಭಿವೃದ್ಧಿ ಅಂತ ಹೇಳುವಂತ ಶಬ್ದಕ್ಕೆ ಕೇವಲ ಯಾವುದೋ ಒಂದು ಭಾಗ ನ್ಯಾಷನಲ್ ಹೈವೇ ಏರ್ಪೋರ್ಟ್ ಇದು ಮಾತ್ರ ಅಲ್ಲ, ಅಭಿವೃದ್ಧಿ ಅಂತ ಹೇಳಿದ್ರೆ ಈ ದೇಶದಲ್ಲಿರುವಂತ 130 ಕೋಟಿ ಜನರನ್ನು ಕೂಡ ಅವರ ಇಂಡಿವಿಜುವಲ್ ಡೆವಲಪ್ಮೆಂಟ್ ಸಂಸ್ಥೆ ಪಾರ್ಟ್ ಆಫ್ ಡೆವಲಪ್ಮೆಂಟ್ ಅಂತ ನೋಡ್ತಾರೆ. ಈ ಇಶ್ಯೂಗಳು ಈ ಬಾರಿ ನಡೀತದೆ. ಇದಕ್ಕಾಗಿಯೇ ಈ ಚುನಾವಣೆ ಇತರ ಚುನಾವಣೆಗಿಂತ ವಿಭಿನ್ನ, ದೇಶದ ಆಗುಹೋಗುಗಳ ಮೇಲೆ ಪರಿಣಾಮ ಬೀರುವಂತ ಈ ಚುನಾವಣೆ ಇವತ್ತು ಈ ಗಠಬಂಧನದ ಅಂತಿಮ ದಿನಗಳನ್ನ ಇವತ್ತು ನೋಡುವಂತ ಒಂದು ಸಂಗತಿ ಬಂದಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಕರ್ನಾಟಕದ ಮಟ್ಟಿಗೆ ನಾನು ಹೇಳುವುದಾದ್ರೆ
ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸ್ವಂತ ಶಕ್ತಿಯಿಂದ 20-22 ಸ್ಥಾನಗಳನ್ನು ಗಳಿಸಿದೆ. ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಸ್ವಲ್ಪ ನಮಗೆ ಪರೋಕ್ಷವಾಗಿ ಇವತ್ತು JDS ಕಾಂಗ್ರೆಸ್ನ ಆಂತರಿಕ ಕಚ್ಚಾಟ ಅದು ನಮ್ಮನ್ನು 28ಕ್ಕೂ ತಗೊಂಡೋಗ್ಬಹುದು ಅಂತ ಹೇಳುವಂತ ವಿಶ್ವಾಸ ನಮ್ಮಲ್ಲಿ ಮೂಡ್ತಾ ಇದೆ. ಮತ್ತು ಸಾರ್ವಜನಿಕರಲ್ಲಿ ಕೂಡ ಈ ಕಚ್ಚಾಟದ ಕರ್ನಾಟಕ ರಾಜ್ಯದ ಇವತ್ತಿನ ಆಡಳಿತ ವ್ಯವಸ್ಥೆಗೆ ಬುದ್ಧಿ ಕಲಿಸಬೇಕಾದ್ರೆ ಈ ಬಾರಿ ಕರ್ನಾಟಕದಲ್ಲಿ ಇವರಿಬ್ಬರನ್ನ ಮುಗಿಸಬೇಕು ಅಂತ ಹೇಳುವಂತ ಭಾವನೆ ಇಡೀ ರಾಜ್ಯದ ಜನರಲ್ಲಿ ಬಂದಿದೆ. ರಾಜ್ಯ ಜನ ತೀರ್ಮಾನ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಗೆ ಅಧಿಕಾರ ಸಿಕ್ಕಲಿಲ್ಲ, ಸರಿ ಆಯ್ತು, ನೀವು ಅಧಿಕಾರ ಮಾಡಿದ್ರು ಸರಿ, ಅಧಿಕಾರ ಮಾಡಿದ ಮೇಲೆ ಈ ರೀತಿ ನಡ್ಕೊಳ್ಳುವಂತ ಸರಿಯಲ್ಲ ಅಂತ. ಆದ ಕಾರಣ ಈ ಬಾರಿಯ ಚುನಾವಣೆ ನ್ಯಾಷನಲ್ ಇಶ್ಯೂಸ್ ಮತ್ತು ರಾಷ್ಟ್ರೀಯ ನಾಯಕತ್ವ, ರಾಷ್ಟ್ರಕ್ಕೊಬ್ಬ ಸಮರ್ಥ ನಾಯಕ ಬೇಕು ಅಂತ ಹೇಳುವಂತ. 10 ವರ್ಷಗಳ ಕಾಲ ರಿಮೋಟ್ ಕಂಟ್ರೋಲ್ ಪ್ರಧಾನಿ ಇದ್ರು, ಅವ್ರನ್ನ ಕಂಟ್ರೋಲ್ ಮಾಡುವುದರಲ್ಲೇ ದೇಶ ಪೂರ್ತಿ ಅಧೋಗತಿಗೆ ಹೋಯಿತು. 10 ವರ್ಷಗಳ ಕಾಲ ಒಂದು ಭ್ರಷ್ಟಾಚಾರ ಯುಕ್ತವಾದಂತ ಒಂದು ಸರ್ಕಾರ ಇತ್ತು. ಈಗ ಭ್ರಷ್ಟಾಚಾರ ಮುಕ್ತ ಸರ್ಕಾರ 5 ವರ್ಷದಲ್ಲಿ ಒಂದು ನಾಟ್ ಇವನ್ ಎ ಸಿಂಗಲ್ ಇನ್ಸಿಡೆಂಟ್ ಕರಪ್ಷನ್ ನ ಬಗ್ಗೆ ಇದಾಗಿದೆ. ಬೇಡ, ಇವತ್ತು ನಿನ್ನೆ ನಡೆದಂತ ಸಂಗತಿಗಳನ್ನು ನೀವು ನೋಡಿ. ಕರ್ನಾಟಕದ ಓಲಾ ಟ್ಯಾಕ್ಸಿ ಬಗ್ಗೆ ಏನು ತೀರ್ಮಾನ ತಗೊಂಡ್ರೆ ಇವರು ರದ್ದು ಮಾಡಿದ್ದಾರೆ. 40,000 ನಮ್ಮ ಡ್ರೈವರ್ಗಳು ಬೀದಿಪಾಲಾಗಿ 40,000 ಲೆಕ್ಕ ಮಾಡಿ 48x5 ಕನಿಷ್ಠ 2 ಲಕ್ಷ ಜನರ ಮೇಲೆ ಪ್ರಹಾರ ಮಾಡಿದ್ದಾರೆ. 40,000 ಓಲಾದಲ್ಲಿ ಎಷ್ಟು ಜನ ಮೂವ್ಮೆಂಟ್ ಆಗ್ತಾ ಇದ್ರು, ಓಡಾಟ ಮಾಡ್ತಾ ಇದ್ರು ಹೇಳಿ. ಅವರಿಗೆಲ್ಲ ಇವತ್ತು ತೊಂದರೆ ಆಗುವಂತ ಕೆಲಸ ಕಾರ್ಯಗಳಾಗಿದೆ. ನಿಜ, ನಾನು ಓಲಾದ ಅವ್ರನ್ನ ಡಿಫೆಂಡ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಅವರು ಯಾವುದೋ ಒಂದು ಓಲಾ ಬೈಕ್ ಓಲಾವನ್ನು ಮಾಡಿದ್ರು, ಅದಕ್ಕೆ ಪರ್ಮಿಷನ್ ತಗೊಳ್ಳದೆ ಓಡಾಟ ಮಾಡ್ತಾ ಇದ್ರು. ಆದ ಕಾರಣ ಆ ಪರ್ಮಿಷನ್ ತಗೊಳ್ಳದೆ ಓಡಾಟ ಮಾಡಿದ್ರೆ ಸರಿಯಲ್ಲ ಅಂತ ಹೇಳಿದ ಕಾರಣ ಅವರ ಮೇಲೆ ನಾವು ಆಕ್ಷನ್ ತಗೊಳ್ಬೇಕಾಯ್ತು. ಒಂದು ಸಾಮಾನ್ಯ ಪರಿಜ್ಞಾನ ಆದರೂ ಆಡಳಿತ ಮಾಡುವವರಿಗೆ ಇರಬೇಕು. ಬೀದಿಗೆ ಜನರನ್ನು ತರುವುದಲ್ಲ, ಬೀದಿಯಿಂದ ಜನರನ್ನ ಒಂದು ಒಳ್ಳೆ ಸ್ಥಾನಕ್ಕೆ ತಗೊಂಡು ಹೋಗುವಂತ ಕೆಲಸ ಮಾಡಬೇಕು. ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ. ಏನು ಆ ಬೈಕ್ಗಳನ್ನು ಓಡಾಟ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ನಿಮ್ಮ ಅಧಿಕಾರಿಗಳೇನು ಮನೆಯಲ್ಲಿ ಕೂತಿದ್ರ? RTO ಇಲಾಖೆ ಯಾಕೆ ಇರಬೇಕು? ಲೈಸೆನ್ಸ್ ತಗೊಳ್ಳದೆ ಬೀದಿಗಳಬಾರ್ದು. ಇನ್ನೊಂದು ಯಾವ್ದೋ ಓಡಾಟ ರ್ಯಾಪಿಡ್ನವರು ಈಗಲೂ ಓಡಾಟ ಮಾಡಿಸ್ತಾ ಇದ್ದಾರೆ. ಅವ್ರಿಗೂ ಏನು ಲೈಸೆನ್ಸ್ ಸಿಕ್ಕಿದೆ ಅಂತ ನನಗೆ ಅನಿಸ್ತಾ ಇಲ್ಲ. ಇನ್ನೇನೋ ಒಂದು ಟೈಗರ್ ಎಲ್ಲೋ ಜಂಪ್ ಮಾಡಬೇಕು ಅಂತ ಹೇಳುವಂತ ಭಾವನೆಯಲ್ಲಿ ಇದ್ರಂತೆ. ಆ ಟೈಗರ್ ಜಂಪೇ ಆಗ್ಲಿಲ್ಲ. ಆದ್ರೆ ಆ ಟೈಗರ್ ಈಗ 40,000 ಜನರ ಮೇಲೆ ಜಂಪ್ ಮಾಡಿ ಅವರನ್ನು ತಿನ್ನಲಿಕ್ಕೆ ಬರ್ತಾ ಇದೆ. ಮತ್ತು ಚುನಾವಣಾ ಸಂದರ್ಭದಲ್ಲಿ ಇದನ್ನು ಮಾಡುವುದಕ್ಕೆ ಖಂಡಿತವಾದಂತ ಬಲವಾದಂತ ಬೇರೆ ಕಾರಣಗಳಿದ್ದಾವೆ ಅಂತ ನನ್ನ ಅನಿಸಿಕೆ. ನನ್ನದಲ್ಲ, ಸಾಮಾನ್ಯ ಜನರ ಅನಿಸಿಕೆ. 6 ತಿಂಗಳ ಕಾಲ ಸಸ್ಪೆಂಡ್ ಮಾಡಿ ಏನ್ ಮಾಡ್ತೀರಾ? ಇವರ ಕುಟುಂಬದವ್ರನ್ನ ಏನ್ ಮಾಡ್ತೀರಾ? ಸರ್, ಸಾಲ ಮಾಡಿ ನಾನೊಂದು ಟ್ಯಾಕ್ಸಿ ತಗೊಂಡು ಓಲಾ ಇದರಲ್ಲಿ ಕೊಟ್ಟಿದ್ದೀನಿ, ಕಂತು ಕಟ್ಟಕ್ಕಾಗತ್ತ ನಮಗೆ? ನಾನು ಸರ್ಕಾರವನ್ನ ಚುನಾವಣಾ ಸಂದರ್ಭ ಇವತ್ತು ಆದ್ರೂ ಕೂಡ ನಾನು ಸರ್ಕಾರವನ್ನ ಅಧಿಕಾರಿಗಳನ್ನ ಆಗ್ರಹ ಮಾಡ್ತೇನೆ, ತಕ್ಷಣ ಇದನ್ನು ವಿಡ್ರಾ ಮಾಡ್ಬೇಕು. ಯಾರ ಬೈಕ್ ಓಡಿಸ್ತಾರ ಮತ್ತೊಂದು ಮಾಡ್ತಾರ ಅವರಿಗೆ ಪೆನಾಲ್ಟಿ ಇಂಪೋಸ್ ಮಾಡಿ, ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಆದರೆ ಬಡವರ ಹೊಟ್ಟೆಗೆ ದುಡಿದು ತಿನ್ನುವ ಸ್ವಾಭಿಮಾನಿ ಡ್ರೈವರ್ಗಳ ಹೊಟ್ಟೆಗೆ ಹೊಡಿಬೇಡಿ, ಅವರ ಕುಟುಂಬದವರ ಹೊಟ್ಟೆಗೆ ಹೊಡಿ. ಸರಿಯಲ್ಲ, ಇದರ ಹಿಂದೆ ಚುನಾವಣೆ ಬರ್ತಾ ಇದೆ. ಮೊನ್ನೆ ಎಲ್ಲ ನಾವು ನೋಡಿದೆವು, ಯಾವುದೋ ಇಂಜಿನಿಯರ್ ಮುಖಾಂತರ ಯಾವುದೋ ಹೋಟೆಲ್ನಲ್ಲಿ ಕಲೆಕ್ಷನ್ನು, ಈಗ ನಡುಮಾರ್ಗದಲ್ಲಿ ಕಲೆಕ್ಷನ್. ಆದ ಕಾರಣ ನೀವು ಈ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೆ ನಮ್ಮ ಬಲವಾದಂತ ವಿರೋಧ ಇದೆ. ನಾವು ಆಗ್ರಹ ಮಾಡ್ತಾ ಇದ್ದೇವೆ, ತಕ್ಷಣ ಅವರ 6 ತಿಂಗಳ ನಿಷೇಧ ಹಾಕಿದ್ದನ್ನು ವಿಡ್ರಾ ಮಾಡಬೇಕು. ಮತ್ತು ಯಾರು ಆ ಓಲಾ ಕಂಪನಿಯವರು ಮಾಡಿದಂತ ಬೇರೆ ತಪ್ಪಿಗೆ ಅವರಿಗೆ ಬೇರೆ ರೀತಿಯ ಕಾರ್ಯಾಚರಣೆಗಳನ್ನು ಮಾಡಬೇಕು ಅಂತ ಹೇಳುವಂತ ಆಗ್ರಹವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತೇನೆ. ಸರ್, ಅದೇನೋ ಬೇರೆ ಕಾರಣ ಇದೆ ಅಂತಾರೆ, ಚುನಾವಣೆ ಸಂದರ್ಭದಲ್ಲಿ ರದ್ದು ಮಾಡೋದ್ರಿಂದ ಬೇರೆ ಕಾರಣ ಸರ್? ಸಾಧಾರಣ ಯಾವುದು ಅಂತ ಸಾಧಾರಣವಾಗಿ ಎಲ್ರಿಗೂ ಗೊತ್ತಿರುತ್ತೆ. ಆ ಹೋಟೆಲ್ನಲ್ಲಿ ಮೊನ್ನೆ ಯಾವ ಕಾರಣಕ್ಕೆ ಕಲೆಕ್ಷನ್ ಮಾಡಿದ್ರು? ಎಲೆಕ್ಷನ್ ಕಲೆಕ್ಷನ್ ಈ ಸೆಂಟರ್ಗಳನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ ರೂಮ್ ಒಳಗೆ.
ಮನೆಯೊಳಗೆ ಈಗ ಬೀದಿಗೆ ಬಂದಿದೆ ಈ ಕಲೆಕ್ಷನ್ ಸೆಂಟರ್ಸ್. ಇದು ಒಂದು ಅಕ್ಷಮ್ಯ ಅಪರಾಧ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇಲ್ಲ. ನಲವತ್ತು ಸಾವಿರ ಜನರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಿದ್ರ, ಆದ್ರೆ ಅವ್ರಿಗಾಗ್ಲೇ ಕಳೆದ ತಿಂಗಳು 15ನೇ ತಾರೀಕು ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. 2 ತಿಂಗಳು ಅಡ್ವಾನ್ಸ್ ಆಗಿ ನೋಟಿಸ್, 2 ನೋಟಿಸ್, 3 ನೋಟಿಸ್ ಅವ್ರಿಗೆ ಸರ್ವ್ ಮಾಡಿದ್ದಾರೆ. ಲಾಸ್ಟ್ ನೋಟಿಸ್ ನ ಕಳೆದ ತಿಂಗಳು ಸರ್ವ್ ಮಾಡಿದ್ದಾರೆ. ಆದ್ರೆ ಅವ್ರು ನಿರಂತರವಾಗಿ ನೋಟಿಸ್ ಸರ್ವ್ ಮಾಡಿದ್ರು ಸಹ ಕಾನೂನು ಅಕ್ರಮ ಎಸಗಿದ್ರೆ ಅವರನ್ನ ನೀವು ಬೆಂಬಲಿಸುವ ರೀತಿ ಮಾತನಾಡ್ತಿದ್ರೆ. ಇಲ್ಲಿ ಒಂದು ಒಂದು ಪ್ರಶ್ನೆ ಇದೆ. ಇಲ್ಲಿ ತಪ್ಪು ಮಾಡಿದವರ ಮೇಲೆ ಕಾನೂನು ತಗೊಳ್ಳೋದು ಒಂದು ಭಾಗ, ತಪ್ಪು ಮಾಡಿದವರ ಮೇಲೆ ಸವಾರಿ ಮಾಡೋದು ಇನ್ನೊಂದು ಭಾಗ. ಯಾವುದೋ ಒಂದು ಕಂಪನಿಯಲ್ಲಿ ಇಷ್ಟು ದೊಡ್ಡ ಜನ ಸಂಖ್ಯೆಯಲ್ಲಿ ಅದರಲ್ಲಿ ಅದನ್ನು ಡಿಪೆಂಡ್ ಆಗಿರುವವರು, ಅವರಿಗೆ ಈ ಕೆಲಸ ಮಾಡುವುದರಿಂದ ಅವರ ಕಾರ್ ಕಂತು ಇನ್ಸ್ಟಾಲ್ಮೆಂಟ್ ಕಟ್ಟಕ್ಕಾಗಲ್ಲ, ಅವರ ಮನೆಯವರಿಗೆ ಊಟ ಹಾಕಕ್ಕಾಗಲ್ಲ. ಒಂದು ಮಾನವೀಯತೆ ಅಂತ ಹೇಳುವಂತ ಶಬ್ದಕ್ಕೆ ಅರ್ಥ ಇಲ್ವಾ? ಹಂಗಾರೆ ಮಾನವೀಯತೆ ಮಾನವೀಯ ನೋಡಿ, ಕಾನೂನು ಪ್ರಕಾರ ಕೈಗೊಂಡು ಅಲ್ಲಲ್ಲ. ಒಂದು ನಿಮಿಷ ನಾನು ಚರ್ಚೆ ಮಾಡಲ್ಲ, ಚರ್ಚೆ ಮಾಡಲ್ಲ. ಅದೇ ಉದ್ಯೋಗಿಗಳು ಇರುವಂತ ಕಾರ್ ಡ್ರೈವರ್ ಗಳಿಗೆ ತುಂಬಾ ಕಿರುಕುಳ ಕೊಡ್ತಿದ್ದಾರೆ, ಸರಿಯಾಗಿ ಪೇಮೆಂಟ್ ಆಗ್ತಿರೋ ಸಮಸ್ಯೆ ಇದ್ದಾಗ ನೀವು ಯಾರು ರೈಸ್ ಮಾಡಿಲ್ಲ ಇಶ್ಯೂನ ಸರ್. ಇದು ಸತ್ಯಕ್ಕೆ ದೂರವಾದಂತ ಮಾತು. ನೀವು ಕಂಪನಿಯ ಸಿಇಒ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ, ಕಂಪನಿಗೆ ಬೇಕಾದ್ರೆ ಪೆನಾಲ್ಟಿ ಹಾಕಿ. ಇವರಿಗೆ ಸಿಇಒರಿಗೆ ಅನ್ಯಾಯ ಆಗ್ತಾ ಇತ್ತು ಅಂತ ಹೇಳಿದಾಗ ಇದನ್ನು ರೈಸ್ ಮಾಡಿದವರು ನಾವು. ಓಲಾ ಕಂಪನಿಯವ್ರ ಜೊತೆ ಹಿಂಗೆ ಕಂಪ್ಲೇಂಟ್ ಇದೆ ಅಂತ ಹೇಳಿ ಇದರ ಬಗ್ಗೆ ಪರಿಹಾರ ಸೂತ್ರಗಳನ್ನು ಕೊಡಬೇಕು ಅಂತ ಹೇಳಿದವರು ನಾವು. ಎರಡನೇದಾಗಿ ನಾನು ನಮ್ಮ ವಿಚಾರವನ್ನ ಪ್ರಸ್ತಾಪ ಮಾಡ್ತೇನೆ, ಅದರ ಪರೋಕ್ಷ ವಿಚಾರದ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂತ ಹೇಳಿದ್ರೆ ಇವತ್ತು ನಡೆಯುವಂತಹ ವಿದ್ಯಮಾನ ಸಾರ್ವಜನಿಕ ವಲಯದಲ್ಲಿ ನಡೆಯುವಂತಹ ವಿಚಾರಗಳನ್ನು ತಗೊಂಡು ನಾವು ಮುಂದೆ ಹೋಗಬೇಕಾಗಿದೆ. ಸಿಇಒ ಮೇಲೆ ಯಾಕೆ ಆಕ್ಷನ್ ತಗೊಳ್ಳಿಲ್ಲ? ಮಾರ್ಗಕ್ಕೆ ಇಳಿದಂತ ಆ ಬೈಕ್ಗಳನ್ನ ಸೀಸ್ ಯಾಕೆ ಮಾಡಲಿಲ್ಲ ಇಷ್ಟ ತನಕ? 2 ತಿಂಗಳಾಯ್ತು ನೋಟಿಸ್ ಕೊಡ್ತಾರೆ, ಬರೇ ನೋಟಿಸ್ ಕೊಡುವುದರಲ್ಲೇ ಕಾಲ. ನೋಟಿಸ್ ಕೊಟ್ಟು ಕಲೆಕ್ಷನ್ ಮಾಡುವುದು ಒಂದು, ಎರಡನೇದಾಗಿ ನೋಟಿಸ್ ಕೊಟ್ಟು ಕಲೆಕ್ಷನ್ ಆಗಿದ್ರೆ ಈ ರೀತಿ ಮಾಡುದು ಇನ್ನೊಂದು. ಇದು ನ್ಯಾಯ ಅಲ್ಲ. ಪಕ್ಷದ ರಾಜ್ಯಾಧ್ಯಕ್ಷರ ಬಗ್ಗೆ ಕಾಂಗ್ರೆಸ್ ಆರೋಪ ಮಾಡಿದೆ, ಡೈರಿ ರಹಸ್ಯ ಇದೆ 1800 ಕೋಟಿ ಅಂತ. ಸರ್, ನಾನು ಇದನ್ನು ಕೇಳಿದ್ರೆ ನನಗೆ ನಗೆ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ, ಅಯ್ಯೋ ಇವರಿಗೆ ಏನು ಇಶ್ಯೂ ಇಲ್ಲದಾಗ ಈ ಇಶ್ಯೂಯನ್ನು ರೈಸ್ ಮಾಡಿ ಇವರೇ ಒಂದು ಅದನ್ನ ಕೌಂಟರ್ ತಗೊಳ್ತಾರ? ಸರ್, 5 ವರ್ಷ ಕರ್ನಾಟಕದಲ್ಲಿ ಅವರ ಆಡಳಿತ ಇತ್ತು. ಇದು ಯಾವ ಇಶ್ಯೂ ಸರ್? 2009-10 5 ವರ್ಷ ಅವರದಿತ್ತು. ಎಲ್ಲ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅವರ ಕೈಯಲ್ಲಿತ್ತು, ಕಾನೂನು ಅವರ ಕೈಯಲ್ಲಿತ್ತು, ಎಲ್ಲವಿತ್ತು, ತನಿಖೆ ಮಾಡಿಲ್ಲ. ಇಲ್ಲಿ ಬಿಡಿ, ಇದನ್ನು ದೊಡ್ಡ ರೀತಿಯಲ್ಲಿ ಇದು ಡೆಲ್ಲಿಗೆ ಹೋಗಿದೆ, ಮತ್ತೊಂದು ಹೋಗಿದೆ, ಸಿಬಿಐ ತನಿಖೆ ಮಾಡಬೇಕು ಅಂತ ಹೇಳಿದ್ರೆ ಕೇಂದ್ರದಲ್ಲಿ ಕೂಡ ಇವರದೇ ಸರ್ಕಾರ ಇತ್ತು. ಇಂಥ ಒಂದು ಸಂಗತಿಗಳನ್ನ ಒಂದು ನಗೆಪಾಟಲ್ಗೆ ಈಡಾಗುವಂತ ಒಂದು ವ್ಯವಸ್ಥೆ. ಸಿಬಿಡಿಟಿ ಅವರು ಅವತ್ತೇ ಹೇಳಿದ್ರು, ಒಮ್ಮೆ ಬಂದಿತ್ತು ಈ ಇಶ್ಯೂಗಳು, ಬಂದಾಗ ಹೇಳಿದ್ರು ಇದು ಯಡಿಯೂರಪ್ಪನ ಸಿಗ್ನೇಚರ್ ಅಲ್ಲ ಅಂತ ಹೇಳಿದ್ರು. ಇಷ್ಟೆಲ್ಲ ಆದ ಮೇಲೆ ತಾವೇ ತೋಡಿದ ಗುಂಡಿಗೆ ತಾವೇ ಬೀಳುವಂತ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ನವರಿಗೆ ನಿರ್ಮಾಣ ಆಗಿದೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಇದರ ಬಗ್ಗೆ ಬೇರೆ ಏನು ಚರ್ಚೆಯ ಅವಶ್ಯಕತೆಗಳಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೆ. ನಾನು ಇವತ್ತು ಆಗ್ರಹ ಮಾಡ್ತೇನೆ, ಡೈರಿ ಬಾರಿ ಡೈರಿಗಳು ಬಂದಿದೆ ಇಲ್ಲಿ. ಯಾರ್ದೆಲ್ಲ ಬಂದಿದೆ? ಗೋವಿಂದರಾಜರದ್ದು ಬಂದಿದೆ, ಡಿ ಕೆ ಶಿವಕುಮಾರದ್ದು ಬಂದಿದೆ, ಭಾರಿ ಡೈರಿಗಳು. ಎಲ್ಲಾ ಡೈರಿಗಳು ಕೂಡ ಮುಚ್ಚಿಯೇ ಹೋಗಿದೆ. ಯಾಕೆ ಕಾರಣ ಯಾಕೆಂದ್ ನಮ್ಗೆ ಗೊತ್ತಿಲ್ಲ. ಅವರದನ್ನ ತನಿಖೆ ಮಾಡುವಂತ ಪ್ರಕ್ರಿಯೆಗಳನ್ನ ಪ್ರಾರಂಭ ಮಾಡಿದರೆ ಇದು ತನಿಖೆ ಮುಂದುವರಿತಾ ಇತ್ತು. ಯಾರು ಈಗ ನಾವ್ಯಾರು ತನಿಖೆ ಮಾಡೋದು ಬೇಡ ಅಂತ ಯಾರು ಹೇಳಲಿಲ್ಲ. ನಾನು 25ನೇ ತಾರೀಕಿಗೆ ಬೆಳಿಗ್ಗೆ 11 ಗಂಟೆಗೆ ನಾಮಪತ್ರವನ್ನು ಸಲ್ಲಿಸುವಂತಿದ್ದೇನೆ. ಬೆಳಿಗ್ಗೆ 9 ಗಂಟೆಗೆ ರಾಧಾಕೃಷ್ಣ ಮಂದಿರದಲ್ಲಿ ದೇವಸ್ಥಾನದಲ್ಲಿ ನಾನು ಪೂಜೆಗಳನ್ನು ಸಲ್ಲಿಸಿ, ಸಂಜಯ ನಗರ ವಾರ್ಡ್ನ ರಾಧಾಕೃಷ್ಣ ಮಂದಿರದಲ್ಲಿ ಪೂಜೆಗಳನ್ನು ಸಲ್ಲಿಸಿ ಅಲ್ಲಿಂದ 10:30 ಗಂಟೆಗೆ ಮೈಸೂರು ಬ್ಯಾಂಕ್ನ ಪಕ್ಕ ಇರುವಂಥ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿ ನಮ್ಮ ಹಿಂಬಾಲಕರು, ನಮ್ಮ ಪಕ್ಷದ ಪ್ರಮುಖರು, ನಮ್ಮ ಕಾರ್ಯಕರ್ತರು ಯಾರೆಲ್ಲ ಬರ್ತಾರೋ ಅವರ ಜೊತೆ ಜಿಲ್ಲಾಧಿಕಾರಿ ಕಚೇರಿ ತೆರಳಿ 11 ಗಂಟೆಗೆ ನನ್ನ ನಾಮಪತ್ರ ಸಲ್ಲಿಸುವಾನಿದ್ದೇನೆ. ನಾನು ನಿಮ್ಮ ಮುಖಾಂತರ
ಎಲ್ಲರನ್ನು ವಿನಂತಿ ಮಾಡ್ತೇನೆ, ಬನ್ನಿ ಆಶೀರ್ವದಿಸಿ ಮತ್ತು ನನ್ನ ಯಶಸ್ಸಿಗೆ ನಿಮ್ಮೆಲ್ಲ ಶುಭಾಶಯಗಳನ್ನು ತಿಳಿಸಿ ಅಂತ ಹೇಳಿ ಸಾರ್ವಜನಿಕರಿಗೆ ನಿಮ್ಮ ಮೂಲಕ ವಿನಂತಿ ಮಾಡಿ. ಸರ್, ಬೆಂಗಳೂರು ಮೂತ್ರದಲ್ಲಿ ನಿಮ್ಮ ವಿರುದ್ಧ ದೇವೇಗೌಡರು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಾಕಿತ್ತು, ನರುವ ಗೌಡರ ವಿರುದ್ಧ ಅಳುವ ಗೌಡರ ಸ್ಪರ್ಧೆ ಅಂತ. ಈಗ ಅಳುವ ಗೌಡರ ಹೇಳ್ತಾರೆ, ನಾನೇನು ಅವರ ಬಗ್ಗೆ ಮಾತಾಡಿಲ್ಲ. ನೀವು ನನ್ನಲ್ಲಿ ಪ್ರಶ್ನೆಗಳನ್ನು ಕೇಳಿದಾಗ್ಲೂ ನಾನು ಹೇಳಿದೆ ದೊಡ್ಡ ಗೌಡರು ಅಂತ ಹೇಳಿದೆ, ನನ್ನ ಆಳ್ವ ಗೌಡರು ಅಂತ ಹೇಳಿದೆ. ದೊಡ್ಡ ಗೌಡರ ಬಗ್ಗೆ ನನಗೆ ಗೌರವ ಇದೆ, ದೇಶದ ಪ್ರಧಾನಮಂತ್ರಿ ಆಗಿದ್ರು. ಆದ್ರೆ ಅವರ ವಿರುದ್ಧ ಸ್ಪರ್ಧೆ ಮಾಡ್ಲಿಕ್ಕೆ ನನಗೆ ಭಯನೂ ಇಲ್ಲ, ಹೆದರಿಕೆನೂ ಇಲ್ಲ, ಆತಂಕನೂ ಇಲ್ಲ ಅಂತ ಹೇಳುವಂತ ಮಾತನ್ನು ಅವತ್ತು ಹೇಳಿದರೆ ಇವತ್ತು ಹೇಳ್ತೇನೆ. ಮತ್ತು ನನ್ನ ಕಾರ್ಯಕರ್ತರಿಗೆ ಸ್ವಲ್ಪ ನಿರಾಸೆ ಆಗಿದೆ. ನಮ್ಮ ಕಾರ್ಯಕರ್ತರು ಸರ್ ಒಮ್ಮೆ ಅವರ ವಿರುದ್ಧ ನಮ್ಮ ಇಲೆಕ್ಷನ್ ಮಾಡ್ಬೇಕಿತ್ತು ಅಂತ ಹೇಳುವಂತ ಉತ್ಸಾಹದಲ್ಲಿದ್ರು. ನಿನ್ನೆಯಿಂದ ಸ್ವಲ್ಪ ಕಾರ್ಯಕರ್ತರು ಸರ್ ಕಮ್ಮಿ ಆಗಿದೆ. ಯಾರೇ ಬರಲಿ ಸರ್, ನಾವು ಕ್ಯಾಂಡಿಡೇಟ್ ಬಗ್ಗೆ ಆಲೋಚನೆ ಮಾಡಲ್ಲ. ನಾನು ಫಸ್ಟ್ ಟೈಮ್ ಲೋಕಸಭೆಗೆ ನಿಂತದ್ದೆ ವಿರೋಪ ಮಹಿಳೆಯವರ ವಿರುದ್ಧ. ಅವರು ಮುಖ್ಯಮಂತ್ರಿಯಾಗಿ ಹೊರಗೆ ಬಂದ ಮೇಲೆ ಅವರ ವಿರುದ್ಧ ನಾನು ಸ್ಪರ್ಧೆ ಮಾಡಿ ಗೆದ್ದಿರೋ. ಆದ ಕಾರಣ ನಾವು ಯಾರು ನಮಗೆ ನಮ್ಮ ವಿರೋಧಿ ಅಂತ ಹೇಳುವುದಕ್ಕಿಂತಲೂ ನಮ್ಮ ಸಂಘಟನೆಯ ಶಕ್ತಿ ಎಷ್ಟು, ನಮ್ಮ ಪಕ್ಷದ ವಿಚಾರಗಳೆಷ್ಟು, ನಮ್ಮ ನಾಯಕರ ಇವತ್ತು ಯಾರು ಎಲ್ಲರೂ ಹೇಳ್ಬೋದು. ನಾನು ನಿನ್ನೆ ಯಾರೋ ಮಾಧ್ಯಮದಲ್ಲಿ ಹೇಳಿದನ್ನು ಕೇಳಿದೆ, ಮೋದಿ ಮೋದಿ ಅಂತ ಹೇಳ್ತಾರೆ, ಇವ್ರು ಯಾರು ಏನು ಮಾಡಿಲ್ಲ ಅಂತ ಹೇಳಿ. ಮೋದಿ ನಮ್ಮ ನಾಯಕರೇ ಮಾಡಿದ್ರೆ ಅದನ್ನು ನಾವು ಮಾಡಿದ್ದೆದು, ಮತ್ತೆ ಯಾರು? ಆದ ಕಾರಣ ನಾನು ಕೇಳ್ತಾ ಇರುವಂತದ್ದು, ಇವತ್ತು ಈ ದೇಶದಲ್ಲಿ ದೊಡ್ಡ ಚುನಾವಣೆ ಇಶ್ಯೂ ಅಂತ ಹೇಳಿದ್ರೆ ಈ ದೇಶಕ್ಕೆ ಒಬ್ಬ ಸಮರ್ಥ ನಾಯಕ ಬೇಕು ಅಂತ ಹೇಳುವಂತದ್ದು 100ಕ್ಕೆ 100 ಜನ ಒಪ್ಪಿಕೊಂಡಿದ್ದಾರೆ. ಆ ಸಮರ್ಥ ನಾಯಕ ಯಾರು ಅಂತ ಹೇಳುವಂತದ್ದು ಮಾತ್ರ ಇವತ್ತಿನ ಪ್ರಶ್ನೆ. ಸರ್, ಈಗ ನಿಮ್ಮ ಮೊನ್ನೆಯ ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು, ಏರ್ ಸ್ಟ್ರೈಕ್ ಗಳಿರ್ಬೋದು, ನಾವು ಇದರೆಲ್ಲ ಕ್ರೆಡಿಟ್ ಹೋಗುವಂತದ್ದು ಅದು ಮಿಲಿಟರಿ ಅವರಿಗೆ ಹೋಗ್ಬೇಕು. ನಾವೇನಿದ್ದಾರೆ ಕ್ರೆಡಿಟ್ ಅನ್ನು ತಗೊಳ್ತಾ ಇಲ್ಲ. ಆದ್ರೆ ಆ ಮಿಲಿಟರಿ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟು, ಆ ಮಿಲಿಟರಿ ಅವರಿಗೆ ಮೋಟಿವೇಶನ್ ಕೊಟ್ಟು, ಎಸ್ ಯು ಗೋ ಹೆಡ್, ನಾವಿದ್ದೇವೆ ನಿಮ್ ಜೊತೆ ಅಂತ ಹೇಳುವಂತ ಒಂದು ಆ ಕೆಲಸ, ಅದು ಜನರಿಂದ ಅಪ್ರಿಶಿಯೇಟ್ ಆಗಿರುವಂತದ್ದು. ನಾನು ಬೇರೆ ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಸರ್, ಅದೇ ದೊಡ್ಡಗೌಡರು ಹೇಳಿದ್ದಾರೆ, ಬಿಜೆಪಿಯನ್ನ ಎರಡಂಕಿ ದಾಟೋದಕ್ಕೆ ಬಿಡೋದಿಲ್ಲ, ನಾನು ಸಿದ್ದರಾಮಯ್ಯ ಜೊತೆ ಹೋರಾಟ ಮಾಡ್ತೀವಿ. ಸರ್, ಅವ್ರು ಇರೋದು ಎರಡು, ಹಾಗಾಗಿ ಎರಡರ ಬಗ್ಗೆ ಅವ್ರಿಗೆ ಭಾರಿ ಇಂಟ್ರೆಸ್ಟ್, ಅದ್ರ ನಂತದ್ದಿಲ್ಲ. ಸರ್, ನಾನು ಹೇಳ್ತೀನಿ, ನನ್ನಲ್ಲಿ ಎರಡು ಪ್ರಶ್ನೆಗಳು ಎಲ್ಲ ಮಾಧ್ಯಮದವರು ಕೇಳ್ತಾರೆ. ನಿಮ್ಮಲ್ಲಿ ಶಾಸಕರ ಸಂಖ್ಯೆ ಕಡಿಮೆ ಆಗಿದೆ, ಮತ್ತೆ ಅವರಿಬ್ಬರು ಒಟ್ಟಾಗಿದ್ದಾರೆ ಅಂತ ಹೇಳುವಂತದ್ದು. ಸರ್, ಹೊರಗೆ ಒಟ್ಟಾದ್ರು ಒಳಗೆ ಹೆಂಗಿದೆ ಅಂತ ನಿಮಗೆ ಗೊತ್ತಿದೆ, ಅದರ ಪ್ರಶ್ನೆ ನಾನು ಮಾತಾಡಲ್ಲ. ಸರ್, ನಾವು ಇವತ್ತು ಚುನಾವಣೆ ಫೈಟ್ ಮಾಡೋದು ನಮ್ಮ ವಿಚಾರ, ನಮ್ಮ ಕೇಡರ್ ಸ್ಟ್ರೆಂತ್ ಮೇಲೆ, ನಮ್ಮ ದೇಶದ ಇಶ್ಯೂಗಳ ಮೇಲೆ. ನಮ್ಮ ಇವತ್ತಿನ ಚುನಾವಣೆ ನ್ಯಾಷನಲ್ ಇಶ್ಯೂಸ್, ಲೋಕಲ್ ಇಶ್ಯೂಸ್. ಸರ್, ನಾನು ಇಷ್ಟರವರೆಗೆ ಸಾಧಾರಣ ಒಂದು 10 ದಿನಗಳಿಂದ ನಾನು ವ್ಯಾಪಕ ಪ್ರವಾಸ ಮಾಡ್ತೇನೆ. ಎಲ್ಲಿಯೂ ನಾನು ಕಾಂಗ್ರೆಸ್ನವರ ಮೇಲಾಗಲಿ JDSನವರ ಮೇಲಾಗಲಿ ನಾನು ದಾಳಿ ಮಾಡಿಲ್ಲ. ನಮಗೆ ಅಗತ್ಯನೇ ಇಲ್ಲ, ಯಾಕಂದ್ರೆ ನಾವು ಮಾಡಿದ್ದು ಹೇಳಲಿಕ್ಕೆ ನಮಗೆ ತಿಂಗಳುಗಟ್ಟಲೆ ಬೇಕು. ಜನ ನಾವು ಮಾಡಿದನ್ನೇ ಒಪ್ಕೊಳ್ತಾರೆ, ಅವರು ಏನು ಮಾಡದವರ ಬಗ್ಗೆ ಯಾಕೆ ಮಾತಾಡ್ತೀರಿ ಸರ್ ಅಂತ ಕೇಳ್ತಾರೆ. ಸರ್, ಈಗ ಕಲಬುರಗಿಯಲ್ಲಿ ಉಮೇಶ್ ಜಾಧವ್ ಕರ್ಕೊಂಡು ಬಂದು ಅಭ್ಯರ್ಥಿ ಮಾಡಿದ್ರಿ ಈಗ ಕಾಂಗ್ರೆಸ್ನಿಂದ, ಸೊ ಅದೇ ಕ್ಲಿಯರ್ ಆಯ್ತು ಟಿಕೆಟ್. ಬಟ್ ಬೆಂಗಳೂರು ದಕ್ಷಿಣದಲ್ಲಿ ಎಲ್ಲಾ ಮೀಟಿಂಗ್ ಗಳನ್ನು ಮಾಡಿ ಅಶೋಕ್ ಅವರ ನೇತೃತ್ವದಲ್ಲಿ ತೇಜಸ್ವಿನಿ ಅವ್ರ ಹೆಸರನ್ನ ಫೈನಲ್ ಮಾಡಿ ದೆಹಲಿಗೆ ಕಳಿಸ್ಕೊಟ್ರು ಕೂಡ, ಇದುವರೆಗೂ ಕೂಡ ಯಾಕೆ ಅವ್ರ ಹೆಸರನ್ನ ಟಿಕೆಟ್ ಘೋಷಣೆ ಮಾಡಿಲ್ಲ? ಅದಕ್ಕೇನಾದ್ರೂ ಕಾರಣಗಳಿದೆಯಾ, ಅಥವಾ ಪಕ್ಷದಲ್ಲೇ ಅವ್ರಿಗೆ ಟಿಕೆಟ್ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಏನಾದ್ರೂ ಪ್ರಯತ್ನಗಳು ನಡೆದಿದೆಯಾ, ಹೇಗೆ? ಸರ್, ಸೆಂಟ್ರಲ್ ಪಾರ್ಲಿಮೆಂಟರಿ ಬೋರ್ಡ್ ನಮ್ಮಲ್ಲಿ ಅಲ್ಟಿಮೇಟ್ ಅಥಾರಿಟಿ. ನಾವಿಲ್ಲಿ ಡಿಸಿಷನ್ ಮಾಡಿದ ಪ್ಯಾರಲಲ್ ಆಗಿ ನಮ್ಮ ಕೇಂದ್ರದ ಪಕ್ಷ ಹಲವಾರು ಇಶ್ಯೂಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಡಿಸ್ಕಸ್ ಮಾಡಿ ಅವರು ಫೈನಲೈಸ್ ಮಾಡೋದು. ಅವರು ಯಾಕೆ ಇದನ್ನ ಸ್ವಲ್ಪ ತಡ ಮಾಡಿದ್ದಾರೆ ಅಂತ ಹೇಳುವಂತದ್ರ ಬಗ್ಗೆ ನಾನು ಏನು ಹೇಳುವಂಥದ್ದಿಲ್ಲ. ಆದರೆ ನಮ್ಮ ರಾಜ್ಯದಿಂದ ಅವರ ಹೆಸರುಗಳನ್ನ ನಮ್ಮ ಕೋರ್ ಕಮಿಟಿಯ ಮುಖಾಂತರ ಕಳಿಸಿಕೊಡುವ ಕೆಲಸ ಕಾರ್ಯಗಳನ್ನು ಮಾಡಲಾಗಿದೆ. ಎಲ್ಲೋ ಒಂದ್ ಕಡೆ ಸರ್, ಬೇರೆ ಪಕ್ಷದ ವಲಸೆ ಬಂದವರಿಗೆ ಮೊದಲ ಪಟ್ಟಿಯಲ್ಲಿ ಟಿಕೆಟ್ ಸಿಗುತ್ತೆ, ಇಲ್ಲೇ ಅನುಕಂಪ ಹೊಂದಿರೋರು ಒಬ್ಬರೇ ವ್ಯಕ್ತಿಯ ಹೆಸರನ್ನ ಶಿಫಾರಸು ಮಾಡಿದ್ರೂ ಕೂಡ ಕೇಂದ್ರ ವರಿಷ್ಠರು ತಡೆ ಹಿಡ್ತಾರೆ, ನೇರವಾಗಿ ಸಂಪರ್ಕ ಹೊಂದಿರೋರು. ಹಾಗಾಗಿ ಏನಾದ್ರು ರಹಸ್ಯ ಅನ್ನೋದು ಇದುವರೆಗೂ ಅರ್ಥ ಆಗ್ತಾ ಇಲ್ಲ. ಹಲವಾರು ರಹಸ್ಯಗಳನ್ನ ಬಾಹ್ಯವಾಗಿ ಹೇಳಲಿಕ್ಕೆ ಆಗಲ್ಲ, ಅದರ ರಹಸ್ಯವಾಗಿ ಇರಬೇಕಾಗುತ್ತೆ ಹೊರಗೆ ಬರುವಲ್ಲಿ. ರಹಸ್ಯ ಇದೆಯಾ ಸರ್?
ನೋಡಿ, ನಾನು ಒಂದು ಹೇಳ್ತೇನೆ, ನನ್ನ ವ್ಯಾಪ್ತಿಯಲ್ಲಿ ಬರೋದರ ಬಗ್ಗೆ ನಾನು ಚರ್ಚೆ ಮಾಡುವಂತ ಸೂಕ್ತ ಅಲ್ಲ. ಇದು ಸೆಂಟ್ರಲ್ ಪಾರ್ಲಿಮೆಂಟರಿ ವ್ಯಾಪ್ತಿಯಲ್ಲಿ ಬರುವಂತದ್ದು. ನಾನು ಅದರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ, ನಮ್ಮಲ್ಲಿಂದ ಏನು ಕಳಿಸಿದ್ದೇವೆ ಅಂತ ಹೇಳ್ಬಹುದು. ನಾನು ಅಲ್ಲಿ ಏನಾಗಿದೆ ಅಂತ ನಾವು ಹೇಳಕ್ಕೆ ಸಂಪರ್ಕ ಕೊಟ್ಟಿದ್ದೀವಿ, ವಿರೋಧ ಇತ್ತು. ಸೊ ಆನಂತರ ಸಭೆಗಳಲ್ಲಿ ನಿಮ್ಮ ಪಕ್ಷದಲ್ಲೇನೆ ವಿರೋಧ ಇತ್ತು. ಸೊ ಆಮೇಲೆ ಹಂಗ ಸರಿ ಹೋಗಿದೆ ಸರ್ ಇಲ್ಲಿ? ಇಲ್ಲ, ನಮ್ಮ ಪಕ್ಷದಲ್ಲಿ ವಿರೋಧ ಇರ್ಲಿಲ್ಲ. ಅಲ್ಲ ಸರ್, ಮತ್ ಎಲ್ಲಾ ಯಡಿಯೂರಪ್ಪನವರು, ಪಿ ಸಿ ಮೋಹನ್ ಅವರು ನಿಲ್ತಾರೆ ಅಂತೆಲ್ಲ ಬಹಿರಂಗವಾಗಿ ಘೋಷಣೆ ಮಾಡಿದಂತ ತೇಜಸ್ವಿನಿ ಅವ್ರು ಯಾಕೆ ನಿಲ್ಲಾರಂತ ಯಾಕೆ ಒಮ್ಮೆ ಹೇಳಿಲ್ಲ ಯಡಿಯೂರಪ್ಪನವರು ಈ ಹೆಸರನ್ನ? ಯಡಿಯೂರಪ್ಪರ ಇದಕ್ಕೆ ಉತ್ತರ ಕೊಡಬೇಕು ನಾನೇ. ಮೋದಿಯವರು ವಲಸೆ ಬರ್ತಾರೆ ಅಂತ ಒಂದು ಸರ್ ಇಷ್ಟರವರೆಗೆ ರಾಜ್ಯಕ್ಕಾಗ್ಲಿ ರಾಜ್ಯದಲ್ಲಿ ಚರ್ಚೆಯೂ ಆಗ್ಲಿಲ್ಲ, ರಾಜ್ಯಕ್ಕೆ ಆ ರೀತಿ ಯಾವುದೇ ಮೆಸೇಜ್ಗಳು ಬರಲಿಲ್ಲ. ಸರ್, ಮಂಡ್ಯದಲ್ಲಿ ಸುಮಲತನಿಗೆ ದರ್ಶನ್ ಬೆಂಬಲ ಕೊಟ್ಟಿದ್ದಕ್ಕೆ ಅವ್ರ ಮನೆ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಯಾರು? ನಾವಲ್ಲ, ಬಿಜೆಪಿ ಅವರು. I can learn to understand you much better if I can get familiar. ನಮ್ಮ ವಿರೋಧಿ ಅಂತ ಹೇಳುವುದಕ್ಕಿಂತ ನಮ್ಮ ಸಂಘಟನೆಯ ಶಕ್ತಿ ಎಷ್ಟು, ನಮ್ಮ ಪಕ್ಷದ ವಿಚಾರಗಳೆಷ್ಟು, ನಮ್ಮ ನಾಯಕರ ಇವತ್ತು ಯಾರು ಎಲ್ಲರೂ ಹೇಳ್ಬೋದು. ನಾನು ನಿನ್ನೆ ಯಾರೋ ಮಾಧ್ಯಮದಲ್ಲಿ ಹೇಳಿದನ್ನು ಕೇಳಿದೆ, ಮೋದಿ ಮೋದಿ ಅಂತ ಹೇಳ್ತಾರೆ, ಇವ್ರು ಯಾರು ಏನು ಮಾಡಿಲ್ಲ ಅಂತ ಹೇಳಿ. ಮೋದಿ ನಮ್ಮ ಸಾಧ್ಯ ಆಗಿದೆ ಚುನಾವಣೆಗಳಲ್ಲಿ, ಮತ್ತೆ ಯಾರು? ನಾವು ಕಂಡುಕೊಂಡಂತ ನಗ್ನ ಸತ್ಯ. ನಾನಿವತ್ತು ಕಾಂಗ್ರೆಸ್ನವರಿಗೆ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ, ಕರ್ನಾಟಕದಲ್ಲಿ ನಿಮಗೆ ಭಾರಿ ದೊಡ್ಡ ಅಂತರ ನಿಮಗೂ ಜೆಡಿಎಸ್ ನವರಿಗೆ ಇದ್ದ ಮೇಲೆ ಕೂಡ ಅವರಿಗೆ ಅಧಿಕಾರ ಬಿಟ್ಟುಕೊಟ್ರೆ ನಿಮ್ಮ ಉದ್ದೇಶ ಏನಿತ್ತು? ಸಿಂಗಲ್ ಪಾಯಿಂಟ್ ಪ್ರೋಗ್ರಾಮ್, ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡಬೇಕು ಅಂತ ಹೇಳುವಂಥದ್ದು. ಆದ್ರೆ ಆದ ಮರುದಿವಸದಿಂದಲೇ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಈ ಸರ್ಕಾರವನ್ನ ಅಸ್ಥಿರಗೊಳಿಸುವಂತ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ರಿ. ಹಾಗಾದ್ರೆ ನಿಮ್ಮ ಕೊಯಿಲೇಶನ್ನ ಧರ್ಮ ಏನು? ಒಂದು ರೀತಿಯಲ್ಲಿ ನಮಗೆ ಅನಿಸ್ತದೆ, ಸಿದ್ದರಾಮಯ್ಯನವರು ತನ್ನ ಅಸ್ತಿತ್ವ ಉಳಿಸಿಕೊಳ್ಳಿಕ್ಕೆ ಬೇಕಾಗಿ ತನಗೆ ಮುಖ್ಯಮಂತ್ರಿ ಪಟ್ಟ ಸಿಕ್ಕುದಿಲ್ಲ, ಆದ್ರೆ ಇಡೀ ಇಲ್ಲಿಯ ಆಡಳಿತವನ್ನ ತಾನು ಹಿಡ್ಕೊಳ್ಬೇಕು ಅಂತ ಹೇಳುವಂತ ಅವರ ಮಹದಾಸೆ ಇದರ ಹಿಂದೆ ಇತ್ತು. ಅಧಿಕಾರದಲ್ಲಿ ಕೂತಂತ ಜೆಡಿಎಸ್ನವರು ಖಂಡಿತವಾಗಿಯೂ ಅಧಿಕಾರದ ಕುರ್ಚಿಗೆ ಅಂಟಿಕೊಳ್ತಾರೆ. ಆದರೆ ಕುರ್ಚಿಯ ಪ್ರತಿ ಕಾಲನ್ನು ಅಲುಗಾಡಿಸ್ತಾ ಇದ್ದ ಹಾಗೆ ಅವರು ಇವರ ಕಾಲು ಹಿಡಿಲಿಕ್ಕೆ ಬರ್ತಾರೆ. ಇದರಿಂದಾಗಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಬೇಕು ಅಂತ ಹೇಳುವಂತ ಸಿದ್ದರಾಮಯ್ಯ ಇಲ್ಲಿಯ ಈ ಮಹಾಗಠಬಂಧನಿಗೆ ನಾಂದಿ ಹಾಕಿದಾಗ ಕಾಣ್ತದೆ. ಅದರ ನಾನು ಸಿದ್ದರಾಮಯ್ಯರಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಸ್ವಾಮಿ ಎಲ್ಲಿ ಹೋಯ್ತು ನಿಮ್ಮ ಮಹಾಗಠಬಂಧನ್? ಎಲ್ಲಿ ಹೋಯ್ತು? ಉತ್ತರ ಪ್ರದೇಶದಲ್ಲಿ ನಿಮ್ಮನ್ನ ಟೇಕನ್ ಫಾರ್ ಗ್ರಾಂಟೆಡ್. ಮಮತಾ ಬ್ಯಾನರ್ಜಿ ಏ ಬಾಗಿಲಿಂದ ಆಚೆ ನಿಲ್ಲಪ್ಪ, ಈಚೆ ಬರಬೇಡಿ ಅಂತ. ಯಾವ ರಾಜ್ಯದಲ್ಲಿ ನಿಮಗೆ ಸುಸೂತ್ರವಾದಂತ ನಿಮ್ಮ ಗಠಬಂಧನ ಆಗ್ಲಿಕ್ಕೆ ಸಾಧ್ಯ ಆಗಿದೆ? ಇದರ ಅರ್ಥ ಇದು ಜನರ ಮಾನಸಿಕತೆ ಬೇರೆ ಬೇರೆ ಪಕ್ಷದ ನಾಯಕರ ಮೇಲೆ ಪ್ರಭಾವ ಬೀರಿದೆ. ಇಡೀ ದೇಶದ ಜನರ ಮನಸ್ಸಿನಲ್ಲಿ ಒಂದು ಭಾವನೆ ಇದೆ, ಈ ಕಾಂಗ್ರೆಸ್ ಇದನ್ನ ಒಂದು ರೀತಿಯಲ್ಲಿ ದೇಶದಿಂದಲೇ ದೂರ ಇಡಬೇಕು ಅಂತ ಹೇಳುವಂಥದ್ದು. ಯಾವುದೋ ಒಂದು ಹಂತದಲ್ಲಿ ಈ ಚುನಾವಣೆಯನ್ನ ನಾವು ಬೇರೆ ಚುನಾವಣೆಗೆ ಹೋಲಿಸ್ತೀವಿ, ಮೊನ್ನೆ ನಡೆದಂತ ಪಂಚರಾಜ್ಯಗಳ ಚುನಾವಣೆಗೆ ಹೋಲಿಸ್ತೀವಿ. ನಾನು ಭಾರಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಈ ಬಾರಿಯ ಚುನಾವಣೆ ಯಾವುದೇ ನಿಮ್ಮ ಸ್ಟೇಟ್ ಇಶ್ಯೂಸ್ ಆರ್ ಲೋಕಲ್ ಇಶ್ಯೂಸ್ ನ ಮೇಲೆ ನಡೆಯಲ್ಲ, ಈ ಬಾರಿಯ ಚುನಾವಣೆ ನ್ಯಾಷನಲ್ ಇಶ್ಯೂಸ್ ಮೇಲೆ ನಡೀತದೆ. ಈ ದೇಶದ ರಕ್ಷಣೆಯ ಬಗ್ಗೆ ಯಾರು ಚೆನ್ನಾಗಿ ತೀರ್ಮಾನ ತಗೊಳ್ಳಬಲ್ಲರು? ಈ ದೇಶದ ಅರ್ಥ ಪರಿಸ್ಥಿತಿಯನ್ನ, ಆರ್ಥಿಕ ಪರಿಸ್ಥಿತಿಯನ್ನ ಯಾರು ಸುಸೂತ್ರವಾಗಿ ತಗೊಂಡೋಗಬಲ್ಲರು? ಯಾರು ಜಗತ್ತಿನಲ್ಲಿ ಭಾರತ ದೇಶದ ಗೌರವವನ್ನ ಮಾನವನ್ನ ರಕ್ಷಣೆ ಮಾಡಬಲ್ಲರು? ಯಾರು ಅಭಿವೃದ್ಧಿ ಅಂತ ಹೇಳುವಂತ ಶಬ್ದಕ್ಕೆ ಕೇವಲ ಯಾವುದೋ ಒಂದು ಭಾಗ, ನ್ಯಾಷನಲ್ ಹೈವೇ, ಏರ್ಪೋರ್ಟ್, ಇದು ಮಾತ್ರ ಅಲ್ಲ ಅಭಿವೃದ್ಧಿ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಬಂತ 130 ಕೋಟಿ ಜನರನ್ನು ಕೂಡ ಅವರ ಇಂಡಿವಿಜುವಲ್ ಡೆವಲಪ್ಮೆಂಟ್ ಸಂಸ್ಥೆ ಪಾರ್ಟ್ ಆಫ್ ಡೆವಲಪ್ಮೆಂಟ್ ಅಂತ ನೋಡ್ತಾರೆ. ಈ ಇಶ್ಯೂಗಳು ಈ ಬಾರಿ ನಡೀತದೆ. ಇದಕ್ಕಾಗಿಯೇ ಈ ಚುನಾವಣೆ ಇತರ ಚುನಾವಣೆಗಿಂತ ವಿಭಿನ್ನ,
ದೇಶದ ಆಗು ಹೋಗುಗಳ ಮೇಲೆ ಪರಿಣಾಮ ಬೀರುವಂತ ಈ ಚುನಾವಣೆ ಇವತ್ತು ಈ ಘಟಬಂಧನದ ಅಂತಿಮ ದಿನಗಳನ್ನ ಇವತ್ತು ನೋಡುವಂತ ಒಂದು ಸಂಗತಿ ಬಂದಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಕರ್ನಾಟಕದ ಮಟ್ಟಿಗೆ ನಾನು ಹೇಳುವುದಾದ್ರೆ, ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸ್ವಂತ ಶಕ್ತಿಯಿಂದ 20-22 ಸ್ಥಾನಗಳನ್ನು ಗಳಿಸಿದೆ, ಅದರಲ್ಲಿ ಯಾವ ಸಂಶಯನೂ ಇಲ್ಲ. ಸ್ವಲ್ಪ ನಮಗೆ ಪರೋಕ್ಷವಾಗಿ ಇವತ್ತು JDS ಕಾಂಗ್ರೆಸ್ನ ಆಂತರಿಕ ಕಚ್ಚಾಟ ಅದು ನಮ್ಮನ್ನು 28ಕ್ಕೂ ತಗೊಂಡೋಗ್ಬಹುದು ಅಂತ ಹೇಳುವಂತ ವಿಶ್ವಾಸ ನಮ್ಮಲ್ಲಿ ಮೂಡ್ತಾ ಇದೆ. ಮತ್ತು ಸಾರ್ವಜನಿಕರಲ್ಲಿ ಕೂಡ ಈ ಕಚ್ಚಾಟದ ಕರ್ನಾಟಕ ರಾಜ್ಯದ ಇವತ್ತಿನ ಆಡಳಿತ ವ್ಯವಸ್ಥೆಗೆ ಬುದ್ಧಿ ಕಲಿಸಬೇಕಾದ್ರೆ ಈ ಬಾರಿ ಕರ್ನಾಟಕ ನೀವು ಅಧಿಕಾರ 10 ವರ್ಷಗಳ ಕಾಲ ಒಂದು ಭ್ರಷ್ಟಾಚಾರ ಯುಕ್ತವಾದಂತ ಒಂದು ಸರ್ಕಾರ ಇತ್ತು. ಈಗ ಭ್ರಷ್ಟಾಚಾರ ಮುಕ್ತ ಸರ್ಕಾರ 5 ವರ್ಷದಲ್ಲಿ ಒಂದು ನಾಟ್ ಈವನ್ ಎ ಸಿಂಗಲ್ ಇನ್ಸಿಡೆಂಟ್ ಕರಪ್ಷನ್ ನ ಬಗ್ಗೆ ಇದಾಗಿದೆ. ಬೇಡ, ಇವತ್ತು ನಿನ್ನೆ ನಡೆದಂತ ಸಂಗತಿಗಳನ್ನು ನೀವು ನೋಡಿ. ಕರ್ನಾಟಕದ ಓಲಾ ಟ್ಯಾಕ್ಸಿ ಬಗ್ಗೆ ಏನು ತೀರ್ಮಾನ ತಗೊಂಡ್ರೆ ಇವರು ರದ್ದು ಮಾಡಿದ್ದಾರೆ. 40,000 ನಮ್ಮ ಡ್ರೈವರ್ಗಳು ಬೀದಿ ಪಾಲಾಗಿ 40,000 ಲೆಕ್ಕ ಮಾಡಿ 48x5 ಕನಿಷ್ಠ 2,00,000 ಜನರ ಮೇಲೆ ಪ್ರಹಾರ ಮಾಡಿದ್ದಾರೆ. 40,000 ಓಲಾದಲ್ಲಿ ಎಷ್ಟು ಜನ ಮೂವ್ಮೆಂಟ್ ಆಗ್ತಾ ಇದ್ರು, ಓಡಾಟ ಮಾಡ್ತಾ ಇದ್ರು ಹೇಳಿ, ಅವರಿಗೆಲ್ಲ ಇವತ್ತು ತೊಂದರೆ ಆಗುವಂತ ಕೆಲಸ ಕಾರ್ಯಗಳಾಗಿದೆ. ನಿಜ, ನಾನು ಓಲಾದವರನ್ನು ಡಿಫೆಂಡ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಅವರು ಯಾವುದೋ ಒಂದು ಓಲಾ ಬೈಕ್ ಓಲಾವನ್ನು ಮಾಡಿದ್ರು, ಅದಕ್ಕೆ ಪರ್ಮಿಷನ್ ತಗೊಳ್ಳದೆ ಓಡಾಟ ಮಾಡ್ತಾ ಇದ್ರು. ಆದ ಕಾರಣ ಆ ಪರ್ಮಿಷನ್ ತಗೊಳ್ಳದೆ ಓಡಾಟ ಮಾಡಿದ್ರೆ ಸರಿಯಲ್ಲ ಅಂತ ಹೇಳಿದ ಕಾರಣ ಅವರ ಮೇಲೆ ನಾವು ಆಕ್ಷನ್ ತಗೊಳ್ಬೇಕಾಯ್ತು. ಒಂದು ಸಾಮಾನ್ಯ ಪರಿಜ್ಞಾನ ಆದರೂ ಆಡಳಿತ ಮಾಡುವವರಿಗೆ ಇರಬೇಕು. ಬೀದಿಗೆ ಜನರನ್ನು ತರುವುದಲ್ಲ, ಬೀದಿಯಿಂದ ಜನರನ್ನ ಒಂದು ಒಳ್ಳೆ ಸ್ಥಾನಕ್ಕೆ ತಗೊಂಡು ಹೋಗುವಂತ ಕೆಲಸ ಮಾಡಬೇಕು. ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ. ಏನು ಆ ಬೈಕ್ಗಳನ್ನು ಓಡಾಟ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ನಿಮ್ಮ ಅಧಿಕಾರಿಗಳೇನು ಮನೆಯಲ್ಲಿ ಕೂತಿದ್ರ? RTO ಇಲಾಖೆ ಯಾಕೆ ಇರಬೇಕು? ಲೈಸೆನ್ಸ್ ಹಾಕೊಳ್ಳದೆ ಬೀದಿಗಳಿಬಾರ್ದು. ಇನ್ನೊಂದು ಯಾವ್ದೋ ಓಡಾಟ ರ್ಯಾಪಿಡ್ನವರು ಈಗಲೂ ಓಡಾಟ ಮಾಡಿಸ್ತಾ ಇದ್ದಾರೆ. ಅವ್ರಿಗೂ ಏನು ಲೈಸೆನ್ಸ್ ಸಿಕ್ಕಿದೆ ಅಂತ ನನಗೆ ಅನಿಸ್ತಾ ಇಲ್ಲ. ಇನ್ನೇನೋ ಒಂದು ಟೈಗರ್ ಎಲ್ಲೋ ಜಂಪ್ ಮಾಡಬೇಕು ಅಂತ ಹೇಳುವಂತ ಭಾವನೆಯಲ್ಲಿ ಇದ್ರಂತೆ. ಆ ಟೈಗರ್ ಜಂಪೇ ಆಗ್ಲಿಲ್ಲ. ಆದ್ರೆ ಆ ಟೈಗರ್ ಈಗ 40,000 ಜನರ ಮೇಲೆ ಜಂಪ್ ಮಾಡಿ ಅವರನ್ನು ತಿನ್ಲಿಕ್ಕೆ ಬರ್ತಾ ಇದೆ. ಮತ್ತು ಚುನಾವಣಾ ಸಂದರ್ಭದಲ್ಲಿ ಇದನ್ನು ಮಾಡುವುದಕ್ಕೆ ಖಂಡಿತವಾದಂತ ಬಲವಾದಂತ ಬೇರೆ ಕಾರಣಗಳಿದ್ದಾವೆ ಅಂತ ನನ್ನ ಅನಿಸಿಕೆ. ನನ್ನದಲ್ಲ, ಸಾಮಾನ್ಯ ಜನರ ಅನಿಸಿಕೆ. 6 ತಿಂಗಳ ಕಾಲ ಸಸ್ಪೆಂಡ್ ಮಾಡಿ ಏನ್ ಮಾಡ್ತೀರಾ? ಇವರ ಕುಟುಂಬದವ್ರನ್ನ ಏನ್ ಮಾಡ್ತೀರಾ? ಸರ್, ಸಾಲ ಮಾಡಿ ನಾನೊಂದು ಟ್ಯಾಕ್ಸಿ ತಗೊಂಡು ಓಲಾ ಇದರಲ್ಲಿ ಕೊಟ್ಟಿದ್ದೀನಿ, ಕಂತು ಕಟ್ಟಕ್ಕಾಗತ್ತ ನಮ್ಗೆ? ನಾನು ಸರ್ಕಾರವನ್ನ ಚುನಾವಣಾ ಸಂದರ್ಭ ಇವತ್ತು ಆದ್ರೂ ಕೂಡ ನಾನು ಸರ್ಕಾರವನ್ನ ಅಧಿಕಾರಿಗಳನ್ನ ಆಗ್ರಹ ಮಾಡ್ತೇನೆ, ತಕ್ಷಣ ಇದನ್ನು ವಿಡ್ರಾ ಮಾಡ್ಬೇಕು. ಯಾರ ಬೈಕ್ ಓಡಿಸ್ತಾರ ಮತ್ತೊಂದು ಮಾಡ್ತಾರ ಅವರಿಗೆ ಪೆನಾಲ್ಟಿ ಇಂಪೋಸ್ ಮಾಡಿ, ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಆದ್ರೆ ಬಡವರ ಹೊಟ್ಟೆಗೆ ದುಡಿದು ತಿನ್ನುವ ಸ್ವಾಭಿಮಾನಿ ಡ್ರೈವರ್ಗಳ ಹೊಟ್ಟೆಗೆ ಹೊಡಿಬೇಡಿ, ಅವರ ಕುಟುಂಬದವರ ಹೊಟ್ಟೆಗೆ ಹೊಡಿ. ಸರಿಯಲ್ಲ, ಇದರ ಹಿಂದೆ ಚುನಾವಣೆ ಬರ್ತಾ ಇದೆ. ಮೊನ್ನೆ ಎಲ್ಲ ನಾವು ನೋಡಿದೆವು, ಯಾವುದೋ ಇಂಜಿನಿಯರ್ ಮುಖಾಂತರ ಯಾವುದೋ ಹೋಟೆಲ್ನಲ್ಲಿ ಕಲೆಕ್ಷನ್, ಈಗ ನಡುಮಾರ್ಗದಲ್ಲಿ ಕಲೆಕ್ಷನ್. ಆದ ಕಾರಣ ನೀವು ಈ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೆ ನಮ್ಮ ಬಲವಾದಂತ ವಿರೋಧ ಇದೆ. ನಾವು ಆಗ್ರಹ ಮಾಡ್ತಾ ಇದ್ದೇವೆ, ತಕ್ಷಣ ಅವರ 6 ತಿಂಗಳ ನಿಷೇಧ ಹಾಕಿದ್ದನ್ನು ವಿಡ್ರಾ ಮಾಡಬೇಕು. ಮತ್ತು ಯಾರು ಆ ಓಲಾ ಕಂಪನಿಯವರು ಮಾಡಿದಂತ ಬೇರೆ ತಪ್ಪಿಗೆ ಅವರಿಗೆ ಬೇರೆ ರೀತಿಯ ಕಾರ್ಯಾಚರಣೆಗಳನ್ನು ಮಾಡಬೇಕು ಅಂತ ಹೇಳುವಂತ ಆಗ್ರಹವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತೇನೆ. ಸರ್, ಅದೇನೋ ಬೇರೆ ಕಾರಣ ಇದೆ ಅಂತಾರೆ, ಚುನಾವಣೆ ಸಂದರ್ಭದಲ್ಲಿ ರದ್ದು ಮಾಡೋದ್ರಿಂದ ಬೇರೆ ಕಾರಣ ಸಾಧಾರಣ ಯಾವುದು ಅಂತ ಸಾಧಾರಣವಾಗಿ ಎಲ್ರಿಗೂ ಗೊತ್ತಿರುತ್ತೆ. ಆ ಹೋಟೆಲ್ನಲ್ಲಿ ಮೊನ್ನೆ ಯಾವ ಕಾರಣಕ್ಕೆ ಕಲೆಕ್ಷನ್ ಮಾಡಿದ್ರು? ಎಲೆಕ್ಷನ್ ಕಲೆಕ್ಷನ್ ಈ ಸೆಂಟರ್ಗಳನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ, ರೂಮ್ ಒಳಗೆ ಮನೆಯೊಳಗೆ ಈಗ ಬೀದಿಗೆ ಬಂದಿದೆ ಈ ಕಲೆಕ್ಷನ್ ಸೆಂಟರ್ಸ್. ಇದು ಒಂದು ಅಕ್ಷಮ್ಯ ಅಪರಾಧ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಓಲಾ ವಿಚಾರದಲ್ಲಿ
ನಲವತ್ತು ಸಾವಿರ ಜನಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳ್ತಿದ್ರ, ಆದ್ರೆ ಅವ್ರಿಗಾಗ್ಲೇ ಕಳೆದ ತಿಂಗಳು 15ನೇ ತಾರೀಕು ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. 2 ತಿಂಗಳು ಅಡ್ವಾನ್ಸ್ ಆಗಿ ನೋಟಿಸ್, 2 ನೋಟಿಸ್, 3 ನೋಟಿಸ್ ಸರ್ವ್ ಸರ್ವ್ ಮಾಡಿದ್ದಾರೆ. ಲಾಸ್ಟ್ ನೋಟಿಸ್ ನ ಕಳೆದ ತಿಂಗಳು ಸರ್ವ್ ಮಾಡಿದ್ದಾರೆ. ಆದ್ರೆ ಅವ್ರು ನಿರಂತರವಾಗಿ ನೋಟಿಸ್ ಸರ್ವ್ ಮಾಡಿದ್ರು ಸಹ ಕಾನೂನು ಅಕ್ರಮ ಎಸಗಿದ್ರೆ ಅವರನ್ನ ನೀವು ಬೆಂಬಲಿಸುವ ರೀತಿ ಮಾತನಾಡ್ತಿದ್ದಾರೆ. ಸರ್, ಇಲ್ಲಿ ಒಂದು ಒಂದು ಪ್ರಶ್ನೆ ಇದೆ. ಇಲ್ಲಿ ತಪ್ಪು ಮಾಡಿದವರ ಮೇಲೆ ಕಾನೂನು ತಗೊಳ್ಳೋದು ಒಂದು ಭಾಗ, ತಪ್ಪು ಮಾಡಿದವರ ಮೇಲೆ ಸವಾರಿ ಮಾಡೋದು ಇನ್ನೊಂದು ಭಾಗ. ಯಾವುದೋ ಒಂದು ಕಂಪನಿಯಲ್ಲಿ ಇಷ್ಟು ದೊಡ್ಡ ಜನ ಸಂಖ್ಯೆಯಲ್ಲಿ ಅದರಲ್ಲಿ ಅದನ್ನು ಡಿಪೆಂಡ್ ಆಗಿರುವವರು, ಅವರಿಗೆ ಈ ಕೆಲಸ ಮಾಡುವುದರಿಂದ ಅವರ ಕಾರ್ ಕಂತು ಇನ್ಸ್ಟಾಲ್ಮೆಂಟ್ ಕಟ್ಟಕ್ಕಾಗಲ್ಲ, ಅವರ ಮನೆಯವರಿಗೆ ಊಟ ಹಾಕಕ್ಕಾಗಲ್ಲ. ಒಂದು ಮಾನವೀಯತೆ ಅಂತ ಹೇಳುವಂತ ಶಬ್ದಕ್ಕೆ ಅರ್ಥ ಇಲ್ವಾ? ಹಂಗಾರೆ ಮಾನವೀಯತೆ ಮಾನವೀಯ ನೋಡಿ, ಕಾನೂನು ಪ್ರಕಾರ ಕೈಗೊಂಡು ಅಲ್ಲಲ್ಲ. ನಾನು ಒಂದು ನಿಮಿಷ ನಾನು ಚರ್ಚೆ ಮಾಡಲ್ಲ, ಚರ್ಚೆ ಮಾಡಲ್ಲ. ಅದೇ ಉದ್ಯೋಗಿಗಳು ಇರುವಂತ ಕಾರ್ ಡ್ರೈವರ್ ಗಳಿಗೆ ತುಂಬಾ ಕಿರುಕುಳ ಕೊಡ್ತಿದ್ದಾರೆ. ಸರ್, ಈಗ ಪೇಮೆಂಟ್ ಆಗ್ತಿರೋ ಸಮಸ್ಯೆ ಇದ್ದಾಗ ನೀವು ಯಾರು ರೈಸ್ ಮಾಡಿಲ್ಲ ಇಶ್ಯೂನ ಸರ್? ಇದು ಸತ್ಯಕ್ಕೆ ದೂರವಾದಂತ ಮಾತು. ನೀವು ಕಂಪನಿಯ ಸಿಇಒ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ, ಕಂಪನಿಗೆ ಬೇಕಾದ್ರೆ ಪೆನಾಲ್ಟಿ ಹಾಕಿ. ಇವರಿಗೆ ಸಿಇಒರಿಗೆ ಅನ್ಯಾಯ ಆಗ್ತಾ ಇತ್ತು ಅಂತ ಹೇಳಿದಾಗ ಇದನ್ನು ರೈಸ್ ಮಾಡಿದವರು ನಾವು. ಓಲಾ ಕಂಪನಿಯವ್ರ ಜೊತೆ ಹಿಂಗೆ ಕಂಪ್ಲೇಂಟ್ ಇದೆ ಅಂತ ಹೇಳಿ ಇದರ ಬಗ್ಗೆ ಪರಿಹಾರ ಸೂತ್ರಗಳನ್ನು ಕೊಡಬೇಕು ಅಂತ ಹೇಳಿದವರು ನಾವು. ಎರಡನೇದಾಗಿ ನಾನು ನಮ್ಮ ವಿಚಾರವನ್ನ ಪ್ರಸ್ತಾಪ ಮಾಡ್ತೇನೆ, ಅದರ ಪರೋಕ್ಷ ವಿಚಾರದ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂತ ಹೇಳಿದ್ರೆ ಇವತ್ತು ನಡೆಯುವಂತ ವಿದ್ಯಮಾನ ಸಾರ್ವಜನಿಕ ವಲಯದಲ್ಲಿ ನಡೆಯುವಂತ ವಿಚಾರಗಳಂತೆ ಕೂಡ ನಾವು ಮುಂದೆ ಹೋಗಬೇಕಾಗಿದೆ. ಸಿಇಒ ಮೇಲೆ ಯಾಕೆ ಆಕ್ಷನ್ ತಗೊಳ್ಳಿಲ್ಲ? ಮಾರ್ಗಕ್ಕೆ ಇಳಿದಂತ ಆ ಬೈಕ್ಗಳನ್ನ ಸೀಜ್ ಯಾಕೆ ಮಾಡ್ಲಿಲ್ಲ ಇಷ್ಟ ತನಕ? 2 ತಿಂಗಳಾಯ್ತು ನೋಟಿಸ್ ಕೊಡ್ತಾರೆ, ಬರೇ ನೋಟಿಸ್ ಕೊಡುವುದರಲ್ಲೇ ಕಾಲ. ನೋಟಿಸ್ ಕೊಟ್ಟು ಕಲೆಕ್ಷನ್ ಮಾಡುದು ಒಂದು, ಎರಡನೇದಾಗಿ ನೋಟಿಸ್ ಕೊಟ್ಟು ಕಲೆಕ್ಷನ್ ಆಗಿದ್ರೆ ಈ ರೀತಿ ಮಾಡುದು ಇನ್ನೊಂದು. ಇದು ನ್ಯಾಯ ಅಲ್ಲ. ಪಕ್ಷದ ರಾಜ್ಯಾಧ್ಯಕ್ಷರ ಬಗ್ಗೆ ಕಾಂಗ್ರೆಸ್ ಆರೋಪ ಮಾಡಿದೆ, ಡೈರಿ ರಹಸ್ಯ ಇದೆ 1800 ಕೋಟಿ ಅಂತ. ಸರ್, ನಾನು ಇದನ್ನ ಕೇಳಿದ್ರೆ ನನಗೆ ನಗೆ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ, ಅಯ್ಯೋ ಇವರಿಗೆ ಏನು ಇಶ್ಯೂ ಇಲ್ಲದಾಗ ಈ ಇಶ್ಯೂ ರೈಸ್ ಮಾಡಿ ಇವರೇ ಒಂದು ಅದನ್ನ ಕೌಂಟರ್ ತಗೊಳ್ತಾರ ಅಂತ. ಸರ್, 5 ವರ್ಷ ಕರ್ನಾಟಕದಲ್ಲಿ ಅವರ ಆಡಳಿತ ಇತ್ತು. ಇದು ಯಾವ ಇಶ್ಯೂ ಸರ್? 2009-10 5 ವರ್ಷ ಅವರದಿತ್ತು. ಎಲ್ಲ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಅವರ ಕೈಯಲ್ಲಿತ್ತು, ಕಾನೂನು ಅವರ ಕೈಯಲ್ಲಿತ್ತು, ಎಲ್ಲವಿತ್ತು. ತನಿಖೆ ಮಾಡಿಲ್ಲ. ಇಲ್ಲಿ ಬಿಡಿ, ಇದನ್ನು ದೊಡ್ಡ ರೀತಿಯಲ್ಲಿ ಇದು ಡೆಲ್ಲಿಗೆ ಹೋಗಿದೆ, ಮತ್ತೊಂದು ಹೋಗಿದೆ, ಸಿಬಿಐ ತನಿಖೆ ಮಾಡಬೇಕು ಅಂತ ಹೇಳಿದ್ರೆ ಕೇಂದ್ರದಲ್ಲಿ ಕೂಡ ಇವರದೇ ಸರ್ಕಾರ ಇತ್ತು. ಇಂಥ ಒಂದು ಸಂಗತಿಗಳನ್ನ ಒಂದು ನಗೆಪಾಟಲ್ಗೆ ಈಡಾಗುವಂತ ಒಂದು ವ್ಯವಸ್ಥೆ. ಸಿಬಿಡಿಟಿ ಅವರು ಅವತ್ತೇ ಹೇಳಿದ್ರು, ಒಮ್ಮೆ ಬಂದಿತ್ತು ಈ ಇಶ್ಯೂಗಳು, ಬಂದಾಗ ಹೇಳಿದ್ರು ಇದು ಯಡಿಯೂರಪ್ಪನ ಸಿಗ್ನೇಚರ್ ಅಲ್ಲ ಅಂತ ಹೇಳಿದ್ರು. ಇಷ್ಟೆಲ್ಲ ಆದ ಮೇಲೆ ತಾವೇ ತೋಡಿದ ಗುಂಡಿಗೆ ತಾವೇ ಬೀಳುವಂತ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ನವರಿಗೆ ನಿರ್ಮಾಣ ಆಗಿದೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಇದರ ಬಗ್ಗೆ ಬೇರೆ ಏನು ಚರ್ಚೆ ಅವಶ್ಯಕತೆಗಳಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೆ. ನಾನು ಇವತ್ತು ಆಗ್ರಹ ಮಾಡ್ತೇನೆ, ಡೈರಿ ಭಾರಿ ಡೈರಿಗಳು ಬಂದಿದೆ ಇಲ್ಲಿ. ಯಾರ್ದೆಲ್ಲ ಬಂದಿದೆ? ಗೋವಿಂದರಾಜರದ್ದು ಬಂದಿದೆ, ಡಿಕೆ ಶಿವಕುಮಾರದ್ದು ಬಂದಿದೆ, ಭಾರಿ ಡೈರಿಗಳು. ಎಲ್ಲಾ ಡೈರಿಗಳು ಕೂಡ ಮುಚ್ಚಿಯೇ ಹೋಗಿದೆ. ಯಾಕೆ ಕಾರಣ ಯಾಕೆಂದ್ ನಮ್ಗೆ ಗೊತ್ತಿಲ್ಲ. ಅವರದನ್ನ ತನಿಖೆ ಮಾಡುವಂತ ಪ್ರಕ್ರಿಯೆಗಳನ್ನ ಪ್ರಾರಂಭ ಮಾಡಿದರೆ ಇದು ತನಿಖೆ ಮುಂದುವರಿತಾ ಇತ್ತು. ಯಾರು ಈಗ ನಾವ್ಯಾರು ತನಿಖೆ ಮಾಡೋದು ಬೇಡ ಅಂತ ಯಾರು ಹೇಳಲಿಲ್ಲ. ನಾನು 25ನೇ ತಾರೀಕಿಗೆ ಬೆಳಿಗ್ಗೆ 11 ಗಂಟೆಗೆ ನಾಮಪತ್ರವನ್ನು ಸಲ್ಲಿಸುವಂತಿದ್ದೇನೆ. ಬೆಳಿಗ್ಗೆ 9 ಗಂಟೆಗೆ ರಾಧಾಕೃಷ್ಣ ಮಂದಿರದಲ್ಲಿ ದೇವಸ್ಥಾನದಲ್ಲಿ ನಾನು ಪೂಜೆಗಳನ್ನು ಸಲ್ಲಿಸಿ, ಸಂಜಯ ನಗರ ವಾರ್ಡ್ನ ರಾಧಾಕೃಷ್ಣ ಮಂದಿರದಲ್ಲಿ ಪೂಜೆಗಳನ್ನು ಸಲ್ಲಿಸಿ ಅಲ್ಲಿಂದ 10:30 ಗಂಟೆಗೆ ಮೈಸೂರು ಬ್ಯಾಂಕ್ನ ಪಕ್ಕ ಇರುವಂಥ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿ ನಮ್ಮ ಹಿಂಬಾಲಕರು, ನಮ್ಮ ಪಕ್ಷದ ಪ್ರಮುಖರು, ನಮ್ಮ ಕಾರ್ಯಕರ್ತರು ಯಾರೆಲ್ಲ ಬರ್ತಾರೋ ಅವರ ಜೊತೆ ಜಿಲ್ಲಾಧಿಕಾರಿ ಕಚೇರಿ ತೆರಳಿ 11 ಗಂಟೆಗೆ ನನ್ನ ನಾಮಪತ್ರ ಸಲ್ಲಿಸುವನಿದ್ದೇನೆ. ನಾನು ನಿಮ್ಮ ಮುಖಾಂತರ ಎಲ್ಲರನ್ನು ವಿನಂತಿ ಮಾಡ್ತೇನೆ, ಬನ್ನಿ, ಆಶೀರ್ವದಿಸಿ ಮತ್ತು ನನ್ನ ಯಶಸ್ಸಿಗೆ ನಿಮ್ಮೆಲ್ಲ ಶುಭಾಶಯಗಳನ್ನು ತಿಳಿಸಿ ಅಂತ ಹೇಳಿ ಸಾರ್ವಜನಿಕರಿಗೆ ನಿಮ್ಮ ಮೂಲಕ ವಿನಂತಿ ಮಾಡಿ. ಸರ್, ಬೆಂಗಳೂರು ಉತ್ತರದಲ್ಲಿ ನಿಮ್ಮ ವಿರುದ್ಧ ದೇವೇಗೌಡರು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಾಗ್ತಿತ್ತು.
ನರುವಗೌಡರ ವಿರುದ್ಧ ಅಳುವಗೌಡರ ಸ್ಪರ್ಧೆ ಅಂತ. ಈಗ ಅಳುವಗೌಡರ ನಾನೇನು ನಾನೇನು ಅವರ ಬಗ್ಗೆ ಮಾತಾಡಿಲ್ಲ. ನೀವು ನನ್ನಲ್ಲಿ ಪ್ರಶ್ನೆಗಳನ್ನು ಕೇಳಿದಾಗ್ಲೂ ನಾನು ಹೇಳಿದೆ ದೊಡ್ಡಗೌಡರು ಅಂತ ಹೇಳಿದೆ. ನನ್ನ ಅಳುವಗೌಡರು ಅಂತ ಹೇಳಿದೆ. ದೊಡ್ಡಗೌಡರ ಬಗ್ಗೆ ನನಗೆ ಗೌರವ ಇದೆ. ಈ ದೇಶದ ಪ್ರಧಾನಮಂತ್ರಿ ಆಗಿದ್ರು. ಆದ್ರೆ ಅವರ ವಿರುದ್ಧ ಸ್ಪರ್ಧೆ ಮಾಡ್ಲಿಕ್ಕೆ ನನಗೆ ಭಯನೂ ಇಲ್ಲ, ಹೆದರಿಕೆನೂ ಇಲ್ಲ, ಆತಂಕನೂ ಇಲ್ಲ ಅಂತ ಹೇಳುವಂತ ಮಾತನ್ನು ಅವತ್ತು ಹೇಳಿದರೆ ಇವತ್ತು ಹೇಳ್ತೇನೆ. ಮತ್ತು ನನ್ನ ಕಾರ್ಯಕರ್ತರಿಗೆ ಸ್ವಲ್ಪ ನಿರಾಸೆ ಆಗಿದೆ. ನಮ್ಮ ಕಾರ್ಯಕರ್ತರು ಸರ್ ಒಮ್ಮೆ ಅವರ ವಿರುದ್ಧ ನಮ್ಮ ಇಲೆಕ್ಷನ್ ಮಾಡ್ಬೇಕಿತ್ತು ಅಂತ ಹೇಳುವಂತ ಉತ್ಸಾಹದಲ್ಲಿದ್ರು. ನಿನ್ನೆಯಿಂದ ಸ್ವಲ್ಪ ಕಾರ್ಯಕರ್ತರು ಸಹ ಕಮ್ಮಿ ಆಗಿತ್ತು. ಯಾರೇ ಬರಲಿ ಸರ್, ನಾವು ಕ್ಯಾಂಡಿಡೇಟ್ ಬಗ್ಗೆ ಆಲೋಚನೆ ಮಾಡಲ್ಲ. ನಾನು ಫಸ್ಟ್ ಟೈಮ್ ಲೋಕಸಭೆಗೆ ನಿಂತದೆ ವಿರೂಪ ಮಹಿಳೆಯವರ ವಿರುದ್ಧ. ಅವರು ಮುಖ್ಯಮಂತ್ರಿಯಾಗಿ ಹೊರಗೆ ಬಂದ ಮೇಲೆ ಅವರ ವಿರುದ್ಧ ನಾನು ಸ್ಪರ್ಧೆ ಮಾಡಿ ಗೆದ್ದಿರೋ. ಆದ ಕಾರಣ ನಾವು ಯಾರು ನಮಗೆ ನಮ್ಮ ವಿರೋಧಿ ಅಂತ ಹೇಳುವುದಕ್ಕಿಂತಲೂ ನಮ್ಮ ಸಂಘಟನೆಯ ಶಕ್ತಿ ಎಷ್ಟು, ನಮ್ಮ ಪಕ್ಷದ ವಿಚಾರಗಳೆಷ್ಟು, ನಮ್ಮ ನಾಯಕರ ಇವತ್ತು ಯಾರು ಎಲ್ಲರೂ ಹೇಳ್ಬೋದು. ನಾನು ನಿನ್ನೆ ಯಾರೋ ಮಾಧ್ಯಮದಲ್ಲಿ ಹೇಳಿದನ್ನು ಕೇಳಿದೆ, ಮೋದಿ ಮೋದಿ ಅಂತ ಹೇಳ್ತಾರೆ, ಇವ್ರು ಯಾರು ಏನು ಮಾಡಿಲ್ಲ ಅಂತ ಹೇಳಿ. ಮೋದಿ ನಮ್ಮ ನಾಯಕರೇ ಮಾಡಿದ್ರೆ ಅದನ್ನು ನಾವು ಮಾಡಿದ್ದೆದು, ಮತ್ತೆ ಯಾರು? ಆದ ಕಾರಣ ನಾನು ಕೇಳ್ತಾ ಇರುವಂತದ್ದು, ಇವತ್ತು ಈ ದೇಶದಲ್ಲಿ ದೊಡ್ಡ ಚುನಾವಣೆ ಇಶ್ಯೂ ಅಂತ ಹೇಳಿದ್ರೆ ಈ ದೇಶಕ್ಕೆ ಒಬ್ಬ ಸಮರ್ಥ ನಾಯಕ ಬೇಕು ಅಂತ ಹೇಳುವಂತದ್ದು 100ಕ್ಕೆ 100 ಜನ ಒಪ್ಪಿಕೊಂಡಿದ್ದಾರೆ. ಆ ಸಮರ್ಥ ನಾಯಕ ಯಾರು ಅಂತ ಹೇಳುವಂತದ್ದು ಮಾತ್ರ ಇವತ್ತಿನ ಪ್ರಶ್ನೆ. ಸರ್, ಈಗ ನಿಮ್ಮ ಮೊನ್ನೆಯ ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು, ಏರ್ ಸ್ಟ್ರೈಕ್ ಗಳಿರ್ಬೋದು, ನಾವು ಇದರೆಲ್ಲ ಕ್ರೆಡಿಟ್ ಹೋಗುವಂತದ್ದು ಅದು ಮಿಲಿಟರಿ ಅವರಿಗೆ ಹೋಗ್ಬೇಕು. ನಾವೇನಿದ್ದಾರೆ ಕ್ರೆಡಿಟ್ ಅನ್ನು ತಗೊಳ್ತಾ ಇಲ್ಲ. ಆದ್ರೆ ಆ ಮಿಲಿಟರಿ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟು ಆ